ಆಯೋಜಕರು ಕೇಂದ್ರ ಚುನಾವಣಾ ಆಯೋಗ. ನಮಸ್ಕಾರ. ನೀವು ಗಳಿಸಿದ ಕೀರ್ತಿಯೇ ನಿಮ್ಮ ಪರಮಾವಧಿಯ ಸಂಪತ್ತು ಅಂತ ಹೇಳ್ತಾರೆ ಹಿರಿಯರು. ಆತ್ಮೀಯ ವೀಕ್ಷಕರೇ, ಈ ಮುಂಜಾನೆ ತಮ್ಮೆಲ್ಲರಿಗೂ ಶುಭವನ್ನು, ಸಂತೋಷವನ್ನು, ಜೊತೆಗೆ ಸಂಭ್ರಮವನ್ನು ತರಲಿ ಅಂತ ಹಾರೈಸ್ತಾ ದೂರದರ್ಶನ ನೇರ ಪ್ರಸಾರದ ಇಂದಿನ ಬೆಳಗು ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕಲೆ ಅನ್ನೋದು ಯಾರನ್ನು ಹೇಗೆ ಬೇಕಾದರೂ ಹುಡ್ಕೊಂಡು ಬರಬಹುದು, ಆದರೆ ಆ ಕಲೆಯನ್ನು ಉಳಿಸಿ ಬೆಳೆಸ್ಕೊಳ್ಳೋರು ನಿಜವಾದ ಕಲಾವಿದರಾಗ್ತಾರೆ ಅನ್ನೋ ಮಾತಿಗೆ ಪೂರಕವೆಂಬಂತೆ ಕಲೆಯನ್ನೇ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಮುಂದೆ ರಂಗಭೂಮಿ ನಟರಾಗಿ, ಚಲನಚಿತ್ರ ನಟರಾಗಿ, ಅದರಲ್ಲೂ ಹಾಸ್ಯ ನಟರಾಗಿ ಕಾರ್ಯವನ್ನು ನಿರ್ವಹಿಸಿ ಮ್ಯಾಜಿಕ್ ಕಲಾವಿದರಾಗಿ, ನೃತ್ಯ ಕಲಾವಿದರಾಗಿ, ಹಾರ್ಮೋನಿಯಂ ಹಾಗೆ ತಬಲಾ ವಾದಕರಾಗಿ ಹೀಗೆ ಕಲೆಯ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಸ್ಕೊಳ್ತಾ ಬಂದಿರುವಂಥ ಕಲಾವಿದರಾದಂಥ ಶ್ರೀಯುತ ಓಂ ಗಣೇಶ್ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಮೂಲತಃ ಕುಂದಾಪುರ ತಾಲೂಕು ಉಪ್ಪುಂದ ಗ್ರಾಮದ ಶ್ರೀಯುತ ನಾರಾಯಣ್ ಕಾಮತ್ ಮತ್ತು ಶ್ರೀಮತಿ ಮನೋರಮ ಕಾಮತ್ ದಂಪತಿಗಳ ಪುತ್ರರಾದ ಓಂ ಗಣೇಶ್ ಅವರು ಬಿಕಾಂ ಪದವೀಧರರಾಗಿದ್ದು ಆರಂಭದಲ್ಲಿ ರಂಗಭೂಮಿಯ ಒಡನಾಟದಲ್ಲಿ ಧ್ರುವ ಚರಿತ್ರೆ, ಯಾರು ನನ್ನವರು, ಹೆಚ್ ಎಮ್ಮ ನಾಯಕ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿದ್ದು ಮುಂದೆ ಗಾಯಕರಾಗಿ ಹಾಗೆ ನೃತ್ಯ ಕಲಾವಿದರಾಗಿ ಆರ್ಕೆಸ್ಟ್ರಾದ ಮೂಲಕ ಕಾರ್ಯಕ್ರಮ ನೀಡುತ್ತಾ ಇದ್ದವರು. ಮ್ಯಾಜಿಕ್ ಕಲೆಯತ್ತ ಆಸಕ್ತರಾಗಿ ಕಲೆಯನ್ನು ಕರಗತ ಮಾಡಿಕೊಂಡು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ 23 ದೇಶಗಳಲ್ಲಿ ಮ್ಯಾಜಿಕ್ ಚಮತ್ಕಾರವನ್ನು ಮೆರೆದಿದ್ದು ಜಗದೊಳಗೆ ಜಾದು ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇಷ್ಟೇ ಅಲ್ಲದೆ ನೆರಳು ಬೆಳಕಿನ ಕಲೆಯಲ್ಲೂ ಸಿದ್ಧಹಸ್ತರಾಗಿದ್ದು ಚಲನಚಿತ್ರ ನಟರಾಗಿ ಅನಾಮಿಕ, ಅವಳೇ ನನ್ನ ಹೆಂಡತಿ, ಮನ್ಮಥ ರಾಜ, ಅನಂತನ ಅವಾಂತರ ಹೀಗೆ ಇನ್ನೂ ಅನೇಕ ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಕಾರ್ಯನಿರ್ವಹಿಸಿರುವ ಬಹುಮುಖ ಪ್ರತಿಭೆ. ಓಂ ಗಣೇಶ್ ಅವರ ಕಲಾಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ನಮಸ್ಕಾರ ಗಣೇಶ್ ಅವರೇ, ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಸರ್, ತಾವು ಕಲಾವಿದ ಅನ್ನೋ ಮಾತಿಗೆ ಪೂರ್ಕ ಏನು ಅನ್ನಂತ? ಒಂದೇ ಕ್ಷೇತ್ರ ಅಲ್ಲ ನಿಮ್ಮದು, ಮ್ಯಾಜಿಕ್ ಕ್ಷೇತ್ರ, ರಂಗಭೂಮಿ, ಚಲನಚಿತ್ರ ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಈ ಕಲಾ ಪ್ರಕಾರಕ್ಕೆ ತಾವು ಬಂದಂಥ ರೀತಿ ಹೇಗಿತ್ತು? ನಮಸ್ಕಾರ. ಇದು ಭಾಳ ಹೆಮ್ಮೆ ಆಗ್ತಾ ಇದೆ, ಯಾಕಂದರೆ ಬೆಳಗು ಅಂತಕ್ಕಂಥ ಈ ಕಾರ್ಯಕ್ರಮ ಕಳೆದ 6 ವರ್ಷಗಳಿಂದಲೂ ಸ್ವಲ್ಪ ಜಾಸ್ತಿನೇ ಇರ್ಬೋದೇನೋ, ಪ್ರತಿ ದಿವಸ ನೇರ ಪ್ರಸಾರವಾಗಿ ಕಾಣ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನನಗೆ ಮೊತ್ತ ಮೊದಲ ಹೆಮ್ಮೆ. ಯಾಕಂದರೆ ಭಾರತದಲ್ಲಿ ಬಹುಶಃ ನೇರ ಪ್ರಸಾರ ಕಾಣ್ತಾ ಇರ್ತಕ್ಕಂಥ ಇಷ್ಟೊಂದು ಸುದೀರ್ಘ ಅವಧಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಕಾಣ್ತಾ ಇರೋದು ಬಹುಶಃ ಅಪರೂಪ. ಹಾಗಾಗಿ ಈ ಹೆಮ್ಮೆಯಲ್ಲಿ ನಿಮಗೂ, ನಿಮ್ಮ ಎಲ್ಲ ತಂತ್ರಜ್ಞರಿಗೂ, ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರವನ್ನು ಹೇಳ್ತಾ ಇನ್ನೊಂದು ಹೆಮ್ಮೆ ಇದೆ, ಹೆಮ್ಮೆ ಮೇಲೆ ಹೆಮ್ಮೆ. ಇವತ್ತು ಇನ್ನೊಂದು ಹೆಮ್ಮೆ ಅಂತ ಹೇಳಿದ್ರೆ, ಈ ವರ್ಷ ನನ್ನ ಜಾದೂ ಬದುಕಿನ 25 ವರ್ಷ. ಈ 25 ವರ್ಷದ ಸಂಭ್ರಮದಲ್ಲೇ ನನ್ನನ್ನು ಆಹ್ವಾನಿಸಿ ಇಲ್ಲಿ ಇಷ್ಟೊಂದು ಜನರನ್ನು ನನ್ನನ್ನು ಪರಿಚಯಿಸ್ತಾ ಇದ್ದಾರೆ ಮತ್ತೆ ಮತ್ತೆ. ಹಾಗಾಗಿ ಈ ಎರಡೆರಡು ಹೆಮ್ಮೆಯಲ್ಲಿ ನಿಮಗೆಲ್ಲರಿಗೂ ವಂದಿಸ್ತಾ ಅಭಿನಂದನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ಅಭಿನಂದನೆಗಳು. ತಮಗೆ 25 ವರ್ಷದ ಈ ಒಂದು ಕಲಾ ಜೀವನದ ಬದುಕಿಗೆ ಬಂದಿದ್ರೆ ಈ ಒಂದು ಸಂದರ್ಭದಲ್ಲಿ ದೂರದರ್ಶನ ಪರವಾಗಿ ತಮಗೆ ಅಭಿನಂದನೆಗಳು. ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ. ನೀವು ಕೇಳಿದ್ರೆ ಈ ಕಲಾ ರಂಗಕ್ಕೆ ಹೇಗೆ ಪದಾರ್ಪಣೆ ಮಾಡಿದಿರಿ ಅಂಥೇಳಿ, ನಿಮ್ಮೆಲ್ಲರಿಗೂ ಈ ನನ್ನ ಮಾತಿನ ಮಂಟಪಕ್ಕೆ ಸ್ವಾಗತವನ್ನು ಮಾಡ್ತಕ್ಕ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಕಲಾ ಪ್ರಕಾರ ನಂದು ಇವತ್ತು ನಿನ್ನೆದಲ್ಲ, ನನ್ನ ಬಾಲ್ಯದಲ್ಲೇ. ನಾನು ಚಿಕ್ಕವನಿದ್ದಾಗಲೇ ನಮ್ಮ ಶಾಲೆಯ ಅಧ್ಯಾಪಕರೊಬ್ಬರು ನನಗೆ ನಾಟಕದಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದರು, ನನ್ನ 5ನೇ ವರ್ಷದ ವಯಸ್ಸಾವಾಗ. ಹಾಗೆ ಆ ಬಣ್ಣ ಹಚ್ಚಿ ಧ್ರುವ ಅಂತಕ್ಕಂಥ ನಾಟಕದಲ್ಲಿ ಒಂದು ಧ್ರುವನ ಪಾತ್ರವನ್ನು ನನಗೆ ಕೊಟ್ಟರು. ಅಲ್ಲಿಂದ ನನ್ನ ವೇದಿಕೆಗೂ ನನಗೂ ಒಂದು ನಂಟು ಅಥವಾ ಗಂಟು ಆರಂಭ ಆಯಿತು. ಸರ್, ಇಲ್ಲಿ ಯಕ್ಷಗಾನ ಪ್ರಮುಖವಾದಂಥ ಒಂದು ಕಲೆ ಕರಾವಳಿ, ನಮ್ಮ ಕರಾವಳಿಯಲ್ಲಿ ಅಂಥ ಒಂದು ಈ ಜಾಗದಲ್ಲಿ ನೀವು ಇಂದು ರಂಗಭೂಮಿಯತ್ತ ಬಂದಿದ್ದು ಹೇಗೆ ಅಂತ? ಯಕ್ಷಗಾನ ಅತ್ಯಂತ ಆಳವಾಗಿರ್ತಕ್ಕಂಥ ವಿಷಯ. ಅದು ನಮ್ಮಲ್ಲಿ ಇಡೀ ಮನೆಯಲ್ಲಿಯೂ ಕೂಡ ನಮ್ಮ ಬಾಲ್ಯದಲ್ಲಿ ಮನೋರಂಜನೆ ಅಂತಂದು ಹೇಳಿದ್ರೆ ಯಕ್ಷಗಾನವೇ. ಆ ಯಕ್ಷಗಾನದ ಹಿನ್ನೆಲೆಯಿಂದಾಗಿ ನನಗೆ ಮಾತಿನ ಚಮತ್ಕಾರ ಇರ್ಬೋದು ಅಥವಾ ಅಭಿನಯದ ಗಂಧಗಾಳಿ ಇರ್ಬೋದು, ಇದೆಲ್ಲ ನನಗೆ ಆರಂಭದಲ್ಲಿ ಬಂದಿದ್ದಿದ್ರೆ ಅದು ಯಕ್ಷಗಾನದಿಂದ ಅಂತಲೇ ಹೇಳ್ಬೋದು. ಆ ಕಾರಣಕ್ಕಾಗಿಯೇ ನಾನು ರಂಗಭೂಮಿಯಲ್ಲಿ ಬರಲಿಕ್ಕೆ ಅಸಾಧ್ಯ ಆಗಿದ್ದಿದ್ರೆ ಅದಕ್ಕೆ ಪ್ರೇರಣೆ ಯಕ್ಷಗಾನವೇ.
ಆ ನಡುವೆ ಇವತ್ತೇನಿದೆ ರಂಗಭೂಮಿ ಮತ್ತು ಯಕ್ಷಗಾನ ಕಲೆ ಏನಿದೆ ಆ ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ರಂಗಭೂಮಿಯತ್ತ ಆಸಕ್ತಿ ಇರುವಂಥ ಜನಗಳಿದ್ರ ಆ ಸಂದರ್ಭದಲ್ಲಿ? ಖಂಡಿತ ಖಂಡಿತ. ನನಗಿದು ಬಾಲ್ಯದಲ್ಲಿ ಅದನ್ನೆಲ್ಲ ವಿಮರ್ಶೆ ಮಾಡ್ತಕ್ಕಂಥ ಅಥವಾ ಅದನ್ನೆಲ್ಲ ಇದು ಮಾಡ್ತಕ್ಕಂಥ ಈ ಸಂದರ್ಭಕ್ಕಿಂತ ಮೊದಲೇ ನಾನು ರಂಗಭೂಮಿ ಆಕರ್ಷಿತನಾಗಿ ಮೊದಲು ನಾಟಕದಲ್ಲಿ ಅಭಿನಯ ಮಾಡಿದೆ. ಹಾಗೆ ಆ ನಾಟಕದಿಂದ ಆರಂಭ ಆಗ್ತಾ ಹಾಗೆ ಒಂದನೇ ಐದನೇ ತರಗತಿಯಲ್ಲಿ ಏಳನೇ ತರಗತಿಯಲ್ಲಿ ಆಮೇಲೆ ಹೈಸ್ಕೂಲ್ನಲ್ಲಿ ಸಿ ಐ ಡಿ ರಾಜಣ್ಣ ಅಂಥೇಳಿ ಹಾಗೆ ನಮ್ಮ ಆಸುಪಾಸು ಕೆಲವು ಸಂಘ ಸಂಸ್ಥೆಗಳಿದ್ದಾವಲ್ಲ, ಲಾವಣ್ಯ ಕಲಾವೃಂದ ಇರ್ಬೋದು, ಗಜಾನನ ಮಿತ್ರ ಮಂಡಳಿ ಇರ್ಬೋದು, ಅವ್ರ ಜೊತೆಗೆಲ್ಲ ಸೇರಿಕೊಂಡು ನಾಟಕಗಳಲ್ಲಿ ಒಂದು ಕಡೆಯಲ್ಲಿ ಬೆಳೀತಾ ಬಂದೆ. ಯಾವ್ಯಾವ ರೀತಿ ಪಾತ್ರಗಳಲ್ಲಿ ಹೆಚ್ಚಾಗಿ ತಾವು ಕಾಣಿಸ್ಕೊತಾ ಇದ್ರಿ? ಎಲ್ಲ ಹೆಚ್ಚಮನಾಯಕದಂತಹ ಒಂದು ಪೌರಾಣಿಕ ಕಥೆಯಲ್ಲೂ ಮಾಡಿದ್ದೀನಿ, ಆಮೇಲೆ ಭೀಮನ ಪಾತ್ರವನ್ನು ಕೂಡ ಮಾಡಿದ್ದೀನಿ, ಜೊತೆಗೆ ಸಾಮಾಜಿಕ ನಾಟಕಗಳಲ್ಲೂ ಕೂಡ ಸಾಕಷ್ಟು ಪಾತ್ರ ಮಾಡಿದ್ದೀನಿ. ಹೌದು, ಹಾಸ್ಯ ಭೀಮ ಅಲ್ಲ, ಭೀಮನಲ್ಲಿ ಸ್ವಲ್ಪ ಗಂಭೀರವೇ ಇರಬೇಕಾಗುತ್ತೆ. ಅಂದ್ರೆ ನಾವು ತುಂಬಾ ಸಣ್ಣಾಗಿದ್ರಲ್ಲ ತಾವು ಆರಂಭದ ದಿನಗಳಲ್ಲಿ? ಆರಂಭ ದಿನಗಳು ಸ್ವಲ್ಪ ಸಣ್ಣಗಿದ್ದೆ, ಬಟ್ ಮಾತು ಗಂಭೀರವಾಗಿ ಆಡ್ತಾ ಇರೋದ್ರಿಂದ ಧ್ವನಿ ಎತ್ತರಿಸಿ ಹೇಳ್ತಾ ಇರೋದ್ರಿಂದ ಅದು ಯಕ್ಷಗಾನದ ಬಂದಂತಹ ಒಂದು ಕೊಡುಗೆ ನನಗೆ. ಯಕ್ಷಗಾನದಲ್ಲಿ ಅದು ಆತ್ಮವಿಶ್ವಾಸ ಇರತಕ್ಕಂಥ ಕಲೆ. ನೀವು ಮಾತಾಡ್ತೀರಿ ಅಂತ ಹೇಳಿದ್ರೆ ಎತ್ತರದಿಂದ ಮಾತಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ವಿಶ್ವಾಸ ಇರಬೇಕು, ಪ್ರಾಮಾಣಿಕರಾಗಿ ಮಾತಾಡಬೇಕಾಗತ್ತೆ. ಅದು ನನಗೆ ಯಕ್ಷಗಾನದಿಂದ ಬಂದಿರೋದ್ರಿಂದ ಧ್ವನಿ ಎತ್ತರಿಸಿ ಮಾತಾಡತಕ್ಕಂಥ ಗೊತ್ತಿರೋದ್ರಿಂದ ಭೀಮನ ಪಾತ್ರವನ್ನು ಬಹುಶಃ ಆ ಕಾಲದಲ್ಲಿ ಅಧ್ಯಾಪಕರು ಕೊಟ್ಟಿರಬೇಕು. ಅಂದ್ರೆ ಹಲವಾರು ಅಂದ್ರೆ ವಿಭಿನ್ನವಾದಂತಹ ಪಾತ್ರಗಳನ್ನು ಕೂಡ ತಾವು ಮಾಡಿಕೊಂಡು ಬಂದವನು. ಸರ್, ಈ ರೀತಿ ರಂಗಭೂಮಿಯ ಒಡನಾಟವನ್ನು ಒಡನಾಟದ ಮೂಲಕ ಕಲಾ ಜೀವನವನ್ನು ಆರಂಭ ಮಾಡಿದಂಥ ತಾವು ಮುಂದೆ ಗಾಯಕರಾಗಿ ತಮ್ಮನ್ನು ಗುರುತಿಸ್ಕೋತೀರಾ? ಗಾಯಕರಾಗಿ ಅನ್ನೋದಕ್ಕಿಂತಲೂ ನಮ್ಮ ಮನೆಯ ಪರಿಸರ ಸಂಗೀತಕ್ಕೆ ಪೂರಕವಾಗಿರತಕ್ಕಂಥದ್ದು. ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಒಳ್ಳೆ ಭಜನೆ ಹೇಳ್ತಾ ಇದ್ರು, ನಮ್ಮ ತಂದೆಯವರಿಗೂ ಕೂಡ ಒಳ್ಳೆ ಸಂಗೀತ ಅಭಿಮಾನಿಗಳು, ಎಲ್ಲ ಕಲೆಯಲ್ಲೂ ಅವರಿಗೆ ಆಸಕ್ತಿ ಇರೋದ್ರಿಂದ ನಮ್ಮ ಮನೆಯ ಪರಿಸರವೇ ನನಗೆ ಸಂಗೀತಕ್ಕೆ ಆಹ್ವಾನ ನೀಡಿದಾಗಾಯಿತು. ಆರಂಭದಲ್ಲಿ ನನಗೆ ತಬಲ ನಾನು ಅದು ನುಡಿಸಬೇಕೋ ಬಾರಿಸಬೇಕೋ ಅನ್ನೋ ಗೊತ್ತಾಗೋ ಮೊದಲೇ, ಅದು ಎಡಗೇನೋ ಬಲಗೇನೋ ಅನ್ನೋ ಗೊತ್ತಾಗೋ ಮೊದಲೇ ತಬಲ ನನಗೆ ಈ ಸಿಕ್ಕಿದ್ದನ್ನೆಲ್ಲ ಕೊಡ್ತಾ ಇದೆ. ಟೇಬಲ್ಲು, ಕುರ್ಚಿ, ಸೈಕಲ್ ಏನು ಇಟ್ಕೊಂಡು ಅಲ್ಲಿ ಬಡಿತಾ ಇದ್ದೆ. ಇದನ್ನು ನೋಡಿ ಅಮ್ಮನ ಇನ್ಫ್ಲುಯೆನ್ಸಿನ ಮೇಲೆ ತಂದೆಯವರೊಂದು ತಬಲ ತರಿಸ್ಕೊಟ್ರು, ಹಾಗೆ ತಬಲ ನನಗೆ ಆರಂಭ ಆಯಿತು. ನಮ್ಮ ಚಿಕ್ಕಮ್ಮ ಕೂಡ ತಬಲ ಬಾರಿಸ್ತಾ ಇದ್ರು, ಹಾಗೆ ಅದು ಪ್ರಭಾವದಿಂದ ತಬಲ ಆರಂಭ ಆಯಿತು. ತಬಲದ ನಂತರ ಹಾರ್ಮೋನಿಯಂ ಕೂಡ ಕಲ್ತ್ಕೊಂಡೆ. ಹಾಗೆ ತಬಲ ಹಾರ್ಮೋನಿಯಂ ಕಲಿತಾ ಇದ್ದ ಹಾಗೆ ನಿಧಾನಕ್ಕೆ ಎಲ್ಲೂ ಇಲ್ಲೂ ಹಾಗೆ ನಮಗೆ 79ನೇ ಇಸ್ವಿಯಲ್ಲಿ ಒಂದು ಆರ್ಕೆಸ್ಟ್ರಾ ಮಾಡಬೇಕು ಅಂತ ಒಂದು ಪ್ರಯತ್ನ ಬಂತು. ಮನೆಯಲ್ಲಿ ಒಂದು ಹಾರ್ಮೋನಿಯಮನ್ನು ನನಗೆ ಅಜ್ಜ ಉಡುಗೊರೆ ಕೊಟ್ಟರು, ಹಾಗೆ ಒಂದು ಆರ್ಕೆಸ್ಟ್ರಾ ಮಾಡಲಿಕ್ಕೆ ಬುನಾದಿ ಆಯಿತು. ಅಲ್ಲಿಂದ ಓಂ ಗಣೇಶ್ ಆರ್ಕೆಸ್ಟ್ರಾ ಅಂತ ಆರಂಭ ಆಯಿತು. ಅಲ್ಲಿ ತಬಲ ಬಾರಿಸ್ತಿದ್ದೆ, ಹಾರ್ಮೋನಿಯಂ ಬಾರಿಸ್ತಿದ್ದೆ, ನಿರೂಪಕನ ಕೆಲಸ ಮಾಡ್ತಿದ್ದೆ, ಹಾಗೆ ಅಪರೂಪಕ ಹಾಡುಗಳನ್ನು ಹೇಳ್ತಿದ್ದೆ. ಸಕಲ ಕಲಾವಲ್ಲಭರಾಗಿದ್ದರೆ ಸರ್, ಹಾಗೆ ಗಾಯಕರಾಗಿ ಕೂಡ ಏನು ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ ಯಾವ್ದಾರು ಒಂದು ತಾವು ಹಾಡ್ತಾ ಒಂದು ಸುಂದರವಾದ ಗೀತೆಯನ್ನು ಹಾಡಿ? ಗಾಯಕನಾಗಿ ನಾನು ಬಹಳ ಕೆಲಸ ಮಾಡಿದ್ರು ಕೂಡ ಅಪರೂಪ ಕೆಲವರು ಹಾಡ್ತಾ ಇದ್ದೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಬಹುಶಃ ಭಾಳಷ್ಟು ಬಹುಮಾನಗಳು ಕೂಡ ನನಗೆ ಸಿಕ್ಕಿವೆ. ಬಟ್ ಹಾಡುಗಾರ ಅಂಥೇಳಿ ಅಲ್ಲ, ಯಾರು ಇಲ್ಲದೇ ಇರೋದ್ರಿಂದ ನಾನು ಹಾಡ್ತಾ ಇದ್ದೆ, ಹಾಡಿದ್ದನ್ನು ನನಗೆ ಆ ಕಾಲದಲ್ಲಿ ಕೊಡ್ತಾ ಇದ್ರೇನು. ಬಟ್ ನೀವು ಹಾಡಿ ಅಂದದಕ್ಕಾಗಿ ಹಾಡಬೇಕೇ ಹೊರತು ಈಗ ಹಾಡುಗಳನ್ನು ಅಭ್ಯಾಸ ಬಿಟ್ಟು ಬಹಳ ವರ್ಷನೇ ಆಗಿದೆ. ಆದರೂ ನೆನಪಿರೋ ಹಾಡು ಪ್ರಕಾರ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೇನು ಅಡಿಯಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೇನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೇರೆಯಲಿ ಒಂದೇ ಆಸೆಯು ಮನದಲಿ, ಮಾತೆ ಪೂಜಕ ನಾನು ಎನ್ನಯ. ಅಲ್ಲ, ಹಾಡೇ ಒಂಥರ ಸಾಹಿತ್ಯ ಕೂಡ ಒಂಥರ ರೋಮಾಂಚನ ಆಗಿರೋದ್ರಿಂದ ಮಾತು ಕಟ್ತಾ ಬರ್ತಾ ಇದೆ. ತುಂಬ ಚೆನ್ನಾಗಿ ಹಾಡಿದ್ರೆ, ಯಾಕಂದರೆ ನಮ್ಮ ಆ ಒಂದು ಮುಂದೆ ಈಗ ಏನು ಮ್ಯಾಜಿಕ್ ಕಲೆ ಹತ್ರ ಬಂದಾಗ ಈ ಗಾಯಕನ ವೃತ್ತಿ ಬಿಟ್ಟಿರ್ತೀರಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಹಾಡಿದೆ ಸರ್. ಹಾಗೆ ಈ ಆರ್ಕೆಸ್ಟ್ರಾ ಬಗ್ಗೆ ಮಾತಾಡ್ತಾ ಇದ್ರಿ, ಬಣ್ಣ ಹಚ್ಚಿದ್ರಿ, ನಾಟಕದ ಗೀಳು ಬಂದ ಮೇಲೆ ಬೇರೆ ಕಲೆಯತ್ತ ಹೋಗೋದು ಕಮ್ಮಿ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಈ ಒಂದು ಆರ್ಕೆಸ್ಟ್ರಾ ಒಂದು ತಂಡವನ್ನು ಕಟ್ಕೋಬೇಕು ಅನ್ನೋ ಒಂದು ಕಲ್ಪನೆ ನಿಮ್ಗೆ ಹುಟ್ಟಿದೇಕೆ? ಆ ಒಂದು ಸಂದರ್ಭದಲ್ಲಿ ಆ ಗ್ರಾಮೀಣ ಪ್ರದೇಶದ ಏನು ಪರಿಸರ ಇತ್ತು ಅಂತ ಸಂದರ್ಭದಲ್ಲಿ ಈ ಒಂದು ಆರ್ಕೆಸ್ಟ್ರಾ ತಂಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ತಮಗೆ ಎದುರಾದಂಥ ಸಮಸ್ಯೆಗಳೇನು? ಆರ್ಕೆಸ್ಟ್ರಾ ಕಟ್ಟಿದ್ದು ಅಂತ ಹೇಳಿದ್ರೆ ಅಲ್ಲಿ ನಾಟಕಗಳಿಗೆ ಹಿನ್ನೆಲೆ ಸಂಗೀತ ಒದಗಿಸ್ತಕ್ಕಂಥ ಅವಕಾಶಗಳು ಸಿಗ್ತಾ ಹೋದವು. ಆರಂಭದಲ್ಲಿ ತಬಲ ನಾನು ಹೈಸ್ಕೂಲ್ನಲ್ಲಿರುವಾಗಲೇ ತಬಲ ಆರಂಭ ಮಾಡಿದ್ದು. ತಬಲದಿಂದಾಗಿ ಅಲ್ಲಿಯ ನಾಟಕಗಳಿಗೆ ನಮ್ಮ ಜೊತೆಗೆ ಜಗದೀಶ್ ಆಚಾರ್ ಅಂತಿದ್ರು, ಹಾಗೆ ನಮ್ಮ ಶ್ರೀ ರವೀಂದ್ರ ಕೆಣಿಯವರು ಅಂತಿದ್ರು, ಸುಮಾರು ಜನರು ತಂಡವನ್ನು ಕಟ್ಟಲಿಕ್ಕೆ ಸಪೋರ್ಟ್ ಮಾಡಿದರು. ಹಾಗೆ ಅವ್ರ ಜೊತೆಯಲ್ಲಿ ಸೇರ್ತಾ ಸೇರ್ತಾ ಹಲವಷ್ಟು ನಾಟಕಗಳಿಗೆ ಸಂಗೀತವನ್ನು ಕೊಡ್ತಾ ಕೊಡ್ತಾ ಹಾಗೆ ಇನ್ನೊಂದು ವೇದಿಕೆ ಮೇಲೆ ರಂಗ ಪ್ರಯೋಗವನ್ನು ಆರ್ಕೆಸ್ಟ್ರಾದ ಮೂಲಕ ಮಾಡೋಣ, ವಾದ್ಯಗೋಷ್ಠಿ ಮೂಲಕ ಮಾಡೋಣ ಅಂತಕ್ಕಂಥ ಅಭಿಪ್ರಾಯ ನಮ್ಮೊಳಗೆ ಬಂದು ಹಾಗೆ ನಮ್ಮ ಒಂದಿಷ್ಟು ಜನ ಸ್ನೇಹಿತರ ವರ್ಗವೇ ಸೇರಿ ಒಂದು ಆರ್ಕೆಸ್ಟ್ರಾ ತಂಡ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಓಂ ಗಣೇಶ್ ಆರ್ಕೆಸ್ಟ್ರಾ ಅನ್ನಂತೆ ಅವ್ರ ಹೆಸರಿಟ್ಟರು. ಆ ಹೆಸರಿಂದನೇ ಒಂದು ಸಾಕಷ್ಟು 100-150 ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದ್ವಿ, ನಾಟಕಗಳ ಹಿನ್ನೆಲೆ ಇರ್ಬೋದು ಅಥವಾ ರಂಗ ಕಾರ್ಯಕ್ರಮಗಳಿರ್ಬೋದು ಅದನ್ನು ಕೊಡ್ತಾ ಬಂದ್ವಿ. ಹಾಗೆ ಅದರಿಂದ ನಾಟಕದಲ್ಲಿ ಜೊತೆಗೆ ಸಂಗೀತದ ಆರ್ಕೆಸ್ಟ್ರಾ ಜೊತೆಗೆ ವೇದಿಕೆಯಲ್ಲಿ ನಾವು ನಿರೂಪಕನಾಗಿ ಕೂಡ ನನಗೆ ಮಾಡಲಿಕ್ಕೆ ಅವಕಾಶ ಅಲ್ಲಿ ಸಿಕ್ಕಿದ್ದು. ಹಾಗೆ ವೇದಿಕೆಯಲ್ಲಿ ನಿರೂಪಕನಾಗಿ ಮಾತಾಡ್ತಾ ಒಂದು ಅಭ್ಯಾಸ ಸಿಕ್ಕಿದ್ದರು ಆರ್ಕೆಸ್ಟ್ರಾದಿಂದಾಗಿ.
ಸರ್. ಹಾಗೆ ಎಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಇವಾಗ ಆರ್ಕೆಸ್ಟ್ರಾ ಒಂದು ರಂಗಭೂಮಿ ಒಡನಾಡ್ತಲ್ಲಿ ಅಂತ ಬರ್ತಾ ಬಂತೀರಿ, ನಮ್ಮ ಮಾತುಕತೆಯನ್ನು ಸ್ವಲ್ಪ ವಿರಾಮದ ನಂತರ ನಾವು ಮತ್ತೆ ಮುಂದುವರಿಸೋಣ. ಮತದಾರರ ಪಟ್ಟಿಗಳನ್ನು ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಪ್ರಕಾರ ಪ್ರಕಟಿಸಲಾಗಿದೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆಯಾಗಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಿ. ಮತದಾನ ಮಾಡಲು ನಿಮ್ಮ ಹಳೆಯ ಗುರುತಿನ ಚೀಟಿಯು ಪುನರ್ವಿಂಗಡಣೆಗೊಂಡ ಕ್ಷೇತ್ರಕ್ಕೂ ಅನ್ವಯವಾಗುತ್ತದೆ. ಆದರೆ ಮತದಾರರ ಪಟ್ಟಿಯಲ್ಲಿಯೂ ಸಹ ನಿಮ್ಮ ಹೆಸರು ಕಡ್ಡಾಯ. ಇದು ಭಾರತ ಚುನಾವಣಾ ಆಯೋಗದ ಪ್ರಕಟಣೆ. ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗಲೇ ತಾವು ಹೇಳ್ತಾರೆ ಆರ್ಕೆಸ್ಟ್ರಾ ಬಗ್ಗೆ, ನೃತ್ಯ ಕಲಾವಿದರಾಗಿ ಕೂಡ ಕೆಲಸ ಮಾಡ್ತಾ ಇದ್ರಿ. ನೃತ್ಯ ಕಲಾವಿದನ ಕೆಲಸ ಮಾಡಿಲ್ಲ, ಆರ್ಕೆಸ್ಟ್ರಾದಲ್ಲಿ ಸ್ವಲ್ಪ ಆಕರ್ಷಣೆ ಬೇಕು. ಜನ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಬರ್ತಕ್ಕಂಥ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸ್ತಾ ಇದ್ದೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ನಾನು ಎದ್ದು ಓಡೋದು ಮಾಡೋದು ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾ ಇದ್ದೆ. ಹಾಗಾಗಿ ಆರ್ಕೆಸ್ಟ್ರಾದಲ್ಲೂ ಡ್ಯಾನ್ಸ್ ಮಾಡ್ಬೋದಲ್ಲ ಅಂತ ಸ್ನೇಹಿತರು ಒತ್ತಾಯ ಮಾಡಿದ್ರಿಂದಾಗಿ ಆವಾಗ ನೋಡಿದ ಕಮಲಾಸನ ಸಿನಿಮಾಗಳಾಗಿರ್ಬೋದು ಅಥವಾ ನಮ್ಮ ಕನ್ನಡದ ಕೆಲವು ರಾಜ್ಕುಮಾರ್ ಅವರ ಎತ್ತು ಕೆಲವರು ಸಿನಿಮಾಗಳನ್ನಾಗಿರ್ಬೋದು, ಆ ಸಿನಿಮಾದಲ್ಲೇ ಕಂಡ ಡ್ಯಾನ್ಸ್ಗಳನ್ನು ಸ್ಟೇಜಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಅದರ ನೃತ್ಯಗಾರ ಅಂತ ನಾನು ಅಭ್ಯಾಸ ಮಾಡಿ ತರಬೇತಿಗಳನ್ನು ಪಡೆದು ಅದರಲ್ಲಿ ಬೆಳೆದವನಲ್ಲ, ನೃತ್ಯಗಾರ ಆಗಿ ಸುಮಾರು ಕಾರ್ಯಕ್ರಮಗಳಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದೆ. ಅಂದರೆ ಎಲ್ಲ ಕಲೆಯಲ್ಲೂ ಒಂದು ಕೈ ಇಟ್ಟು ಬರ್ತಾ ಇದ್ದೀರಿ ಬೇಕಾದಷ್ಟು ಕಲೆಯಲ್ಲಿ. ಸಂಗೀತ ಅಂದರೆ ಅದು ಒಂಥರ ತಾಳ ಲಯ ಎಲ್ಲ ಜ್ಞಾನ ಇರೋದ್ರಿಂದ, ಸಂಗೀತದಿಂದಾಗಿ ಲಯ ಜ್ಞಾನ ಇದೆ, ಹೆಜ್ಜೆ ಜ್ಞಾನ ಇದೆ, ಮತ್ತು ನಮ್ಮ ಮನೆಯಿಂದಲೂ ಬಂದಿರೋದ್ರಿಂದ ನನಗೆ ಅದು ಕಷ್ಟ ಅನ್ನಿಸ್ಲಿಲ್ಲ ಆರಂಭದಲ್ಲಿ. ಸರ್, ಹೇಳಿದ್ರಿ ತಾವು ಯಕ್ಷಗಾನ ಒಂದು ಹಿನ್ನೆಲೆಯಿಂದ ಬಂದರೂ ಕೂಡ ರಂಗಭೂಮಿಯಲ್ಲಿ ಆಸಕ್ತಿ ಬಂತು, ಗಾಯಕರಾದೆ ಎಲ್ಲ ಹೇಳಿದ್ರಿ, ಆದರೆ ಈ ಮ್ಯಾಜಿಕ್ ಕಲೆಯತ್ತ ತಾವು ಆಸಕ್ತರಾಗಿದ್ದೆ? ಇದು ಎಷ್ಟೋ ಸಾರಿ ನನಗೂ ಕಾಡೋ ಪ್ರಶ್ನೆ. ಯಾಕಂದ್ರೆ ನಮ್ಮ ಮನೆಯ ಹಿನ್ನೆಲೆಯಲ್ಲಿ ಯಾವುದೇ ಯಾರಿಗೂ ಮ್ಯಾಜಿಕ್ನ ಆಸೆ ಆಸಕ್ತಿ ಇರಲಿಲ್ಲ, ಬೇಡ ನಮ್ಮ ಊರಲ್ಲೂ ಇರಲಿಲ್ಲ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಮ್ಯಾಜಿಕ್ನ ಬಗ್ಗೆ ಪರಿಣಿತಿ ಪಡೆದವರಾಗಲಿ ಯಾರೂ ಇದ್ದಿರಲಿಲ್ಲ. ಅಂತಹ ಕಾಲದಲ್ಲೇ ಮ್ಯಾಜಿಕ್ ನನಗೆ ಹೇಗೆ ಆಕರ್ಷಣೆಗೊಳ್ತು, ಒಳಪಟ್ಟೆ ನಾನು ಅನ್ನುವಂಥದ್ದು ಎಷ್ಟೋ ಸಾರಿ ನಾನು ಕಾಡಿದ್ದಿದೆ. ಹಾಗೆ ಹೇಳೋದಿದ್ರೆ, ನಮಗೆ ಕಲಿಸಿದವ ಗುರು ಅನ್ನೋದಕ್ಕಿಂತಲೂ ನಮಗೆ ಸ್ಫೂರ್ತಿ ಕೊಟ್ಟಮ ಗುರು ಅಂತ ಒಂದು ಕಡೆಯಲ್ಲಿ ನಾನು ಕೇಳಿದ್ದಿದೆ, ಸ್ಫೂರ್ತಿ ಕೊಟ್ಟಮ ಗುರು ಅಂತ. ಆ ನೆಲೆ ಯೋಚನೆ ಮಾಡಿದ್ರೆ, ನಾನು ಚಿಕ್ಕವನಿದ್ದಾಗ ಸ್ಕೂಲಿಂದ ವಾಪಸ್ ಬರುವಾಗ ರಸ್ತೆಯಲ್ಲಿ ಒಂದು ಡೊಂಬರಾಟವನ್ನು ನೋಡಿದೆ. ಹಾಗೆ ಆ ಡೊಂಬರಾಟ ನೋಡಿದಾಗ ಅಲ್ಲಿ ನಾನು ಪ್ರೇರಿತನಾಗಿ ಮ್ಯಾಜಿಕನ್ನು ಕಲಿಯಲಿಕ್ಕೆ ನನಗೆ ಸಾಧ್ಯ ಆಯಿತು. ಆ ಪ್ರೇರಣೆಯಿಂದ ಬೆಳೀತಾ ಬೆಳೀತಾ ಪ್ರೇರಣೆಯಿಂದ ಇನ್ನಷ್ಟು ನಾನು ಕಲಿಬೇಕು, ಇನ್ನಷ್ಟು ಅದರಲ್ಲಿ ಹೆಚ್ಚಿಗಿನ ತರಬೇತಿಯನ್ನು ಪಡಿಬೇಕು ಅಂತ ನಾನು ಹುಡುಕ್ತಾ ಹುಡುಕ್ತಾ ಬಂದು ಹಾಗೆ ನನ್ನ ಕಾಲೇಜ್ ಜೀವನದಲ್ಲಿ ನಾನು ಕಲಿಯಲಿಕ್ಕೆ ಸಾಧ್ಯ ಆಯಿತು. ಎಲ್ಲಿ ಕಲಿತ್ರಿ ನೀವು? ಇದು ಕಲಿಯಕ್ಕೆ ಕಾರಣ, ಆರಂಭದಲ್ಲಿ ನಾನು ತುಂಬ ಜನರನ್ನು ತುಂಬ ಜಾದು ಪ್ರದರ್ಶನಗಳನ್ನು ನೋಡ್ತಾ 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 ಕೊನೆಯಲ್ಲಿ ನನಗೆ ಸಾಧ್ಯ ಆಗಿದ್ದು, ಉಡುಪಿಯ ಶಂಕರ್ ಬೇಸಿಕ್ ಆಗಿ ಒಂದು ಐಡಿಯಾ ಕೊಟ್ಟರು, ಅದರ ಮೇಲೆ ಅದನ್ನು ಡೆವಲಪ್ ಮಾಡ್ಕೊಳ್ತಾ ಕಲ್ಕತ್ತಾದಿಂದ ಇರ್ಬೋದು, ಮುಂಬೈಯಿಂದ ಇರ್ಬೋದು, ಅಥವಾ ಪೂನಾದಿಂದ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಜಾದು ತರಬೇತಿ ಪಡೆದಿರುವಂಥ ಅವರ ಜೊತೆಗೆ ಅವರನ್ನು ಪತ್ರ ವ್ಯವಹಾರದ ಮೂಲಕ ಜಾದು ತರಬೇತಿಯನ್ನು ಪಡಿತಾ ಪಡಿತಾ ಕಾರ್ಯಕ್ರಮಗಳಿಗೆ ನಾಂದಿ ಹಾಡಿದೆ. ಹಾಗೆ 1983 ನನ್ನ ಮೊತ್ತ ಮೊದಲ ಕಾರ್ಯಕ್ರಮ ಅದು, ನಮ್ಮ ಊರ ಪಕ್ಕದಲ್ಲೇ ಒಂದು ಹಳ್ಳಿಯಲ್ಲಿ ದೇವಸ್ಥಾನದ ವಠಾರದಲ್ಲಿ ನನ್ನ ಕಾರ್ಯಕ್ರಮ 1983 January 30 ಆರಂಭ ಆಗಿದ್ದು. ಅಂದರೆ ಒಬ್ಬ ಕಲಾವಿದನಾಗಿ ಜನಗಳಿಗೆ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ತಾವು ಹೋದ್ರಿ. ಸರಿ, ಇವತ್ತೇನು ನೀವು ಮ್ಯಾಜಿಕ್ ಕಲಾವಿದರು ಅಂತ ಹೇಳಿದ್ದಾರೆ, ಇವತ್ತು ನಾವು ನಿಮ್ಮ ಚಮತ್ಕಾರಗಳನ್ನು ನೋಡಬೇಕು ಅನ್ನೋ ಹಂಬಲ ನಿಮಗಿದೆ? ಖಂಡಿತ ಮಾಡ್ಬೋದು. ಮ್ಯಾಜಿಕ್ ಅನ್ನೋದು ಅದು ಬರೀ ಕೈ ಚಳಕ ಅಂತ ನಾನು ಎಷ್ಟೋ ಸಾರಿ ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೀಗಂತ ಹೇಳಿದ್ರೆ ಒಂದು ದಂಡ ಬರುತ್ತೆ. ಇದು ಕೈ ಚಳಕ ಇದ್ದರೂ ಕೂಡ ನಾವಿದನ್ನು ಹೇಗೆ ಮಾಡ್ಬೋದು ಅನ್ನೋದು ಅಂತ ಹೇಳಿದರೆ ಅದನ್ನು ಪರಿಣಿತಿ ಮತ್ತು ಅಭ್ಯಾಸ, ನೀವು ಅಭ್ಯಾಸದ ಮೂಲಕ ಇದನ್ನು ಮಾಡ್ತಾ ಮಾಡ್ತಾ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ರೀತಿ ಒಂದು ಅಭ್ಯಾಸಗಳನ್ನು ಯಾವ ರೀತಿ ಆರಂಭ ಮಾಡಿದ್ರೆ ನೀವು? ಒಂದು ಬೇರೆಯವ್ರು ಕಲಿಸಿದ್ದು, ನೋಡಿದ್ದು ಕಲಿತಿದ್ದು, ಮತ್ತು ನೀವೇ ಆವಿಷ್ಕಾರ ಮಾಡುವಂಥ ನಿಟ್ಟಲ್ಲಿ ಯಾವ ರೀತಿ ಪ್ರಯತ್ನಗಳನ್ನು ಮಾಡಿದ್ರಿ? ಇದು ಅಭ್ಯಾಸ ಮ್ಯಾಜಿಕ್ ಅಂತ ಹೇಳಿದ್ರೆ ನಾನು ಎಲ್ಲೋ ಎಷ್ಟೋ ಕೂಡ ತುಂಬ ಕಡೆಯಲ್ಲಿ ಹೇಳ್ತಾ ಇರ್ತೀನಿ, ಅದು ನೀವು ಎಷ್ಟೇ ಶ್ರಮ ಹಾಕಿ ಎಷ್ಟೇ ಹಣ ಹಾಕಿ ಎಷ್ಟೇ ಅದರಲ್ಲಿ ಶ್ರದ್ಧೆ ಮತ್ತು ಗೌರವ ಹಾಕಿದ್ರು ಕೂಡ ಸಾಕಾಗೋದಿಲ್ಲ. ಮ್ಯಾಜಿಕ್ನಲ್ಲಿ ಎಲ್ಲ ಪ್ರಕಾರದ ಲಕ್ಷಣಗಳು ಬೇಕು. ನೀವು ಮಾತಾಡ್ತಾ ಇರಬೇಕು, ಇನ್ನೊಂದು ಕಡೆಯಲ್ಲಿ ನಿಮಗೇನು ಬೇಕೋ ಅದನ್ನು ತೆಗಿತಾ ಇರಬೇಕು, ಪ್ರೇಕ್ಷಕರನ್ನು ಹೋಲ್ಡ್ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ಇರಬೇಕು. ಹೀಗೆ ಮ್ಯಾಜಿಕ್ನಲ್ಲಿ ಎಲ್ಲ ಪ್ರಕಾರಗಳ ನೈಪುಣ್ಯತೆ ಬೇಕಾಗಿದ್ದರಿಂದ ಅದು ನನಗೆ ಆರ್ಕೆಸ್ಟ್ರಾಗಳ ಮೂಲಕ, ನಾಟಕದ ಮೂಲಕ, ಯಕ್ಷಗಾನದ ಪ್ರೇರಣೆಯಿಂದ ಎಲ್ಲವೂ ನನ್ನೊಳಗಿರೋದ್ರಿಂದ ಈ ಜಾದು ಕೈಗೆತ್ತಿಕೊಂಡಾಗ ಇದನ್ನು ಪ್ರೇಕ್ಷಕರಿಗೆ ಕೊಡಲಿಕ್ಕೆ ನನಗೆಲ್ಲೂ ಕಷ್ಟ ಆಗಲಿಲ್ಲ. ಸರಾಗವಾಗಿ, ಸರಳವಾಗಿ, ನನಗೆ ಎಲ್ಲೂ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಂತು. ಸರಿ, ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ನೋಡ್ತಾ ಹೋದಾಗೆಲ್ಲ ಹಳೆದನ್ನೇ ತೋರಿಸ್ತಾ ಇದ್ರೆ ಜನಗಳಿಗೆ ಒಂದು ಆಕರ್ಷಣೆ ಇರೋದಿಲ್ಲ. ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಪ್ರತಿ ಇದರಲ್ಲೂ ಕೂಡ ಹೊಸ ಹೊಸ ಚಮತ್ಕಾರಗಳನ್ನು ರೂಢಿಸ್ಕೊಂಡು ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಬಂದ್ರೆ ನೀವು? ಹೌದು, ಯಾಕಂದ್ರೆ ಕಲೆ ನಿಂತ ನೀರಾಗಿರಬಾರ್ದು, ಕಲೆ ಹರಿತಾನೇ ಇರಬೇಕು. ಅದು ಒಂದು ಊರಿಂದ ಇನ್ನೊಂದು ಊರಿಗೂ ಹರಿಬಹುದು, ಅಥವಾ ಒಬ್ಬ ಕಲಾವಿದರಿಂದ ಇನ್ನೊಂದು ಕಲಾವಿದನಿಗೂ ಹರಿಬಹುದು, ಅಥವಾ ತನ್ನೊಳಗಿನ ಎಲ್ಲ ಕಲೆಗಳನ್ನು ಬೇರೆ ಬೇರೆ ಕ್ರಮಗಳಲ್ಲಿ ಮಾರ್ಪಾಡುಗಳನ್ನು ಮಾಡ್ತಾ ಮಾಡ್ತಾ ಕೂಡ ಹರಿಬಹುದು. ನಾನು ಇದನ್ನು ಕಲಾ ಮ್ಯಾಜಿಕ್ಕನ್ನು ತಗೊಂಡ ಮೇಲೆ ಕಾರ್ಯಕ್ರಮಗಳು ಕೊಡ್ತಾ ಕೊಡ್ತಾ ಬಂದಾಗ ಕಾರ್ಯಕ್ರಮಗಳಿಗೆ ಹಾಸ್ಯ ಲೇಪನವನ್ನು ಕೊಡ್ತಾ ಇದ್ದೆ. ಹಾಸ್ಯ ಪ್ರಕಾರವಾಗಿ ಹಾಸ್ಯಗಳನ್ನು ಹೇಳ್ತಾ ಹೇಳ್ತಾ
ಅದ್ರ ಮಧ್ಯ ಮಧ್ಯ ಶಾಡೋ ಪ್ಲೇನ ಸೇರಿಸ್ಕೊಂಡೆ. ಆಮೇಲೆ ಹಾಗಾಗಿ ನಾನು ಸಿನಿಮಾ ನಟ ಅನ್ನೋ ಕಾರಣಕ್ಕಾಗಿ ನನಗೆ ಒಳ್ಳೆಯ ಪ್ರಚಾರ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ಅವಕಾಶಗಳು ಜಾಸ್ತಿ ಆಗ್ತಾ ಬಂದವು. ಹಾಗೆ ಅವಕಾಶಗಳು ಜಾಸ್ತಿ ಆಗ್ತಾ ಬಂದ ಹಾಗೆ ನನ್ನ ಈ ಕಲೆಯಲ್ಲಿ ವಿಶೇಷವಾದ ಎಲ್ಲ ಪ್ರಕಾರಗಳಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಬಂದೆ. ಮ್ಯಾಜಿಕ್ನಲ್ಲಿ ಎರಡು ಮೂರು ಪ್ರಕಾರಗಳಿವೆ. ಒಂದು ಕ್ಲೋಸ್ ಅಪ್ ಅಂಥೇಳಿ ನಾನು ನಿಮಗೆ ಹತ್ತಿರದಲ್ಲೇ ತೋರಿಸ್ಬೋದಾಗಿದ್ದದ್ದು. ಇನ್ನೊಂದು ಕಂಜೂರಿಂಗ್ ಅಂದರೆ ಒಂದು ಸಣ್ಣ ಸಭೆಯಲ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಒಂದು 50-100 ಜನ ಮಕ್ಕಳನ್ನು ಅಥವಾ ದೊಡ್ಡವರನ್ನು ಎಂಟರ್ಟೈನ್ ಮಾಡ್ತಕ್ಕಂಥದ್ದು. ಮತ್ತೊಂದು ಇಲ್ಯೂಷನ್, ನೀವು ಸ್ಟೇಜಲ್ಲಿ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥದ್ದು, ದೇಹವನ್ನು ತೇಲಿಸುವಂಥದ್ದಿರ್ಬೋದು, ಕುತ್ತಿಗೆಯನ್ನು ಕತ್ತರಿಸುವಂಥದ್ದಿರ್ಬೋದು, ಅಥವಾ ಪೆಟ್ಟಿಗೆಯಲ್ಲಿ ನಿಮ್ಮನ್ನು ಬೀಗ ಹಾಕಿದಾಗಲಿಂದ ಎಸ್ಕೇಪ್ ಆಗುವಂಥದ್ದಿರ್ಬೋದು. ಇದು ಇಲ್ಯೂಷನ್ ಇನ್ನೊಂದು ಪ್ರಕಾರ. ಈ ಮೂರಲ್ಲಿ ನಾನು ಇಷ್ಟಪಟ್ಟಿದ್ದು ಕ್ಲೋಸಪ್ ಹಾಗೂ ಕಂಜೂರಿಂಗ್. ಅಂದರೆ 100-200-500 ಜನರ ಅನ್ನು ಎಂಟರ್ಟೈನ್ ಮಾಡ್ತಕ್ಕಂಥ ಇದನ್ನು ಹೆಚ್ಚು ಆಯ್ಕೆ ಮಾಡಿಕೊಂಡು ಹಳ್ಳಿಗಾಡುಗಳಲ್ಲಿ ನಾನು ಹೆಚ್ಚು ತಿರುಗಾಡಲಿಕ್ಕೆ ಪ್ರಯತ್ನಪಟ್ಟೆ. ಸರ್, ಅವಕಾಶದ ವಿಷಯ ಬಂದಾಗ ಇಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ಇರುವಂಥವ್ರಿಗೆ ನಮ್ಗೆ ಸರಿಯಾದಂಥ ಅವಕಾಶ ಇಲ್ಲ ಹಾಗೇಗೆ ಅಂತ ಹೇಳ್ತಾರೆ. ಈಗಲೂ ಕೂಡ ಇಷ್ಟೆಲ್ಲ ತಾವು 23 ದೇಶಗಳಲ್ಲೇ ತಮ್ಮ ಮ್ಯಾಜಿಕ್ ಚಮತ್ಕಾರವನ್ನು ತೋರಿಸಿದ್ರು ಕೂಡ ಕುಂದಾಪುರದ ನಿಮ್ಮ ಊರಿನಲ್ಲೇ ಉಳ್ಕೊಂಡಿದ್ದೀರಾ. ಹೌದು. ಅವಕಾಶಗಳು ಯಾವ ರೀತಿ ನೀವು ಹುಡ್ಕೊಂಡು ಬಂತು? ಅದು ಒಂದು ದೊಡ್ಡ ಕಥೆನೇ ಹೇಳ್ಬೋದೇನೆ. ಯಾಕಂದರೆ ಹಳ್ಳಿಯಲ್ಲಿದ್ದರೂ ಕೂಡ ಪ್ರಚಾರದ ಕೊರತೆಯಿಂದಾಗಿ ಅವಕಾಶಗಳು ವಂಚಿತರಾಗಿರ್ತಕ್ಕಂಥ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ನನಗೂ ಅದೇ ಕಾಡಿದ್ದ ಆ ಕಾಲದಲ್ಲಿ. ಆ ಕಾಲದಲ್ಲಿ ಪ್ರಚಾರ ಇಲ್ಲ, ಕಾರ್ಯಕ್ರಮಗಳು ಸಿಗಬೇಕು, ನಾನು ಇನ್ನಷ್ಟು ಬೆಳಿಬೇಕು, ಎತ್ತರಕ್ಕೆ ಇರಬೇಕು ಅಂತಾದರೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಹಾಗೆ ನಾನು ಆ ಟೈಮಲ್ಲಿ ಆರಂಭ ಮಾಡಿದ್ದು ಒಂದು ಸೈಕಲ್ ಪ್ರವಾಸ, ಒಂದು ಸಂಪರ್ಕ ಅಭಿಯಾನ ನಾನು ಆ ಕಾರ್ಯಕ್ರಮದ ಆ ಹೊತ್ತಿನಲ್ಲಿ ಆರಂಭ ಮಾಡಿದೆ. ಸುಮಾರು ಉಪ್ಪುಂದದಿಂದ, ನಮ್ಮ ಹಳ್ಳಿ ಹೆಸರು ಅದು ಉಪ್ಪುಂದ, ಉಪ್ಪುಂದದಿಂದ ಗೋವಾದ ತನಕ ಒಂದು 15 ದಿನಗಳ ಕಾಲ ನಾನು ಮತ್ತು ನನ್ನ ತಂಡದ 4 ಜನರು ಸೇರಿ ಒಂದು ಸಂಪರ್ಕ ಅಭಿಯಾನ ಮಾಡಿಕೊಂಡ್ವಿ ನಾವು. ಈ ಸಂಪರ್ಕ ಅಭಿಯಾನ ಯಾಕೆಂತ ಹೇಳಿದ್ರೆ, ನಾನು ಹೋದ ಎಲ್ಲ ಮಾರ್ಗದಲ್ಲಿ ಎಲ್ಲೆಲ್ಲೂ ದೇವಸ್ಥಾನಗಳು ಸಿಗ್ತವೆ, ಎಲ್ಲೆಲ್ಲಿ ಸಂಘ ಸಂಸ್ಥೆಗಳು ಸಿಗ್ತವೆ, ಎಲ್ಲೆಲ್ಲಿ ಗಣ್ಯರು ಸಿಗ್ತಾರೆ, ಅವರನ್ನೆಲ್ಲ ಸಂಪರ್ಕ ಮಾಡಿ ಅವರಿಗೆ ನೇರವಾಗಿ ನಾನು ಹೇಳಿದೆ, ನಿಮಗೆ ಮುಂದಿನ ಯಾವುದೇ ದಿನಗಳಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಅಂತಾದರೆ ನಾವು ಕೊಡ್ತಾ ಇದ್ದೀವಿ, ನಮ್ಮನ್ನು ಆಹ್ವಾನಿಸಿ ಅಂತ ನಾನು ವಿಳಾಸವನ್ನು ಕೊಟ್ಟು ಆ ಮೂಲಕ ನನ್ನ ಪ್ರಚಾರವನ್ನು ಆವಾಗ ಆರಂಭ ಮಾಡಿದ್ದೆ ನಾನು. ಹಾಗೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಪರ್ಕ ಅಭಿಯಾನದಿಂದ ಕನಿಷ್ಠ ಅಂತ ಹೇಳಿದ್ರು ನನಗೆ ನನ್ನ ಲೀಸ್ಟ್ ನೋಡಿದ್ರೆ ಒಂದು 200-250 ಕಾರ್ಯಕ್ರಮ ನನಗೆ ಆ ಒಂದು ಇದರಲ್ಲಿ ಸಿಕ್ಕಿದೆ. ಅಂದ್ರೆ ಪ್ರಯತ್ನ ಪಟ್ಟರೆ ಅವಕಾಶಗಳು ತಾನೇ ತಾನಾಗ ಬರ್ತವೆ. ಖಂಡಿತ ಖಂಡಿತ ಖಂಡಿತ. ಹಾಗೆ ಇವಾಗ ಒಂದು ನಾವು ದೃಶ್ಯವನ್ನು ನೋಡ್ತಾ ಇದ್ದೀವಿ ಸರ್, ಆ ದೃಶ್ಯದಲ್ಲಿ ಇವತ್ತೇನಂದ್ರೆ ಬೇರೆ ಕಲೆಗಳು ಒಂದು ರೀತಿ, ಅಪಾಯದ ಕಲೆಗಳಲ್ಲಿ ಅದೊಂದು ಕಣ್ಣಿಗೆ ಬಟ್ಟೆ ಕಟ್ಟಿ ರಸ್ತೆಯಲ್ಲಿ ಎಲ್ಲ ಇದ್ದು ಕಣ್ಣು ನೋಡ್ಕೊಂಡು ಹೋಗ್ಬೇಕಾದ್ರೆ ಬೇಕಾದಷ್ಟು ಅಪಘಾತಗಳಾಗ್ತವೆ. ಅದ್ರಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ವಾಹನವನ್ನು ಓಡಿಸುವಂತ ಒಂದು ಏನು ಚಮತ್ಕಾರ ಇದೆ, ಇದನ್ನು ಯಾವ ರೀತಿ ನೀವು ರೂಢಿಸ್ಕೊಂಡ್ರಿ ಮತ್ತು ಇದರಿಂದ ಅಪಾಯಗಳು ಏನು ಆಗಲಿಲ್ವ ಅನ್ನೋದು ರೂಢಿಸ್ಕೊಂಡು ಇದು ಒಂದು ಮ್ಯಾಜಿಕ್ನ ಪ್ರಕಾರ. ಮತ್ತು ಇಂಥ ಕೆಲವು ನಾನು ಕಟ್ಕೊಂಡೆ ಅಂತ ಮಾಸ್ಟರ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಡಿ ಓಡ್ತೀನಿ ಅಂತ ಮಾತ್ರಕ್ಕೆ ನನಗೆ ದೃಷ್ಟಿ ತೋರೋದಿಲ್ಲ ಅಂತ ಅರ್ಥ ಅಲ್ಲ, ಅಥವಾ ನನಗೆ ದಿವ್ಯ ದೃಷ್ಟಿ ಇದೆ, ಇನ್ನೊಂದು ಯಾವುದೋ ಕಣ್ಣಿಂದ ಮೂರನೇ ಕಣ್ಣಿಂದ ನಾನು ನೋಡ್ತೀನಿ ಅನ್ನುವಂಥ ಅರ್ಥ ಕೂಡ ಅಲ್ಲ. ನಾನು ಕಣ್ಣಿಗೆ ಕಟ್ಟಿದ ಮೇಲೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ತಾ ಇದೆ. ಅದು ಸ್ಪಷ್ಟ ಇರ್ಬೋದು, ಅಸ್ಪಷ್ಟ ಇರ್ಬೋದು, ಕಾಣಿಸ್ತಾ ಇದೆ. ಹಾಗೆ ಕಾಣಿಸ್ತಾ ಇರುವ ಮಾರ್ಗದಲ್ಲಿ ನಾನು ಹೋಗ್ತಾ ಇರ್ತೀನಿ, ಅದೇ ಇದರ ಇದು. ಬಟ್ ಹೇಗೆ ಕಾಣಿಸುತ್ತೆ, ಎಲ್ಲಿ ಕಾಣಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ, ಅದು ರಹಸ್ಯ. ನಿಮ್ಗೆ ಗೊತ್ತಿದ್ದ ಹಾಗೆ ಕಲೆಗಳಿಗೆಲ್ಲ ಒಂದೊಂದು ವಿಶೇಷ ಗುಣಗಳಿವೆ. ಸಂಗೀತ ಅಂದ ತಕ್ಷಣ ಅಲ್ಲಿ ರಾಗಕ್ಕೆ ಮಹತ್ವ, ನೃತ್ಯ ಅಂದ ತಕ್ಷಣ ಅಲ್ಲಿ ಲಯ ಹೆಜ್ಜೆಗೆ ಮಹತ್ವ, ಹಾಗೆ ಭಾಷಣ ಮಾತು ಅಂದ ತಕ್ಷಣ ಸಾಹಿತ್ಯಕ್ಕೆ ಮಹತ್ವ, ನಟನೆ ಅಂದ ತಕ್ಷಣ ಅಲ್ಲಿ ಭಾವಕ್ಕೆ ಮಹತ್ವ, ಹಾಗೆ ಮ್ಯಾಜಿಕ್ ಅಂದರಲ್ಲೇ ಅಲ್ಲಿ ರಹಸ್ಯಕ್ಕೆ ಮಹತ್ವ. ಆ ರಹಸ್ಯಗಳು ಇವತ್ತಿಗೆ ಉಳ್ಕೊಂಡಿರೋದ್ರಿಂದ ನಿಮ್ಗೆ ಅದು ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಅಂತ ಕೇಳ್ತೀರಿ, ಅದು ಹೇಗೆ ಮಾಡಿದ್ರೆ ಏನು, ಅದ್ರ ಕತೆ ಏನು, ಅದ್ರ ಹಿಂದೆ ಮುಂದೆ ಯೋಚನೆ ಮಾಡ್ತೀರಿ, ಮಾತಾಡ್ತೀರಿ. ಸರ್, ಇಲ್ಲೊಂದು ಮುಖ್ಯವಾದ ಪ್ರಶ್ನೆ, ತಂದೆ ತಾಯಿಗಳು ಯಾವುದೇ ಸಂದರ್ಭದಲ್ಲಿ ಏನಾದ್ರು ಒಂದು ಅಪಾಯ ಆಗುತ್ತೆ ಅಂತಂದ್ರೆ ಬೇಡಪ್ಪ ಹಾಗೆ ಅಂತ ಹೇಳ್ತಾರೆ, ಈ ರೀತಿ ರಸ್ತೆಯಲ್ಲಿ ನಾನು ಗಾಡಿ ಓಡಿಸ್ತೀನಿ ಅಂತ ಅಂದಾಗ ಅವರೊಂದು ಪ್ರತಿಕ್ರಿಯೆ ಯಾವ ರೀತಿ? ಖಂಡಿತ ಖಂಡಿತ. ಆ ಟೈಮಲ್ಲಿ ಬಹುಶಃ ನಾನು ಮೊತ್ತ ಮೊದಲು ಆರಂಭ ಮಾಡಿದ್ದು 86ನೇ ಇಸವಿಯಲ್ಲಿ ನಮ್ಮ ಊರಿಂದ ಬೈಂದೂರು ತನಕ ಒಂದು 7 ಕಿಲೋಮೀಟರ್ ಆಗುತ್ತೆ ಹೋಗಿ ಬರೋದಕ್ಕೆ. ಆ 7 ಕಿಲೋಮೀಟರ್ ಲೋನಾದಲ್ಲಿ ನಾನು ಹೊರಟಿದ್ದೆ. ಆ ಟೈಮಲ್ಲಿ ಅಮ್ಮ ಕಣ್ಣೀರು ಹಾಕಿದ್ದಾರೆ, ಬೇಕಾಯಿತು, ಇದು ಬೇಡ ಇತ್ತು ಅಂತ ಕಣ್ಣೀರು ಹಾಕಿದ್ದಾರೆ. ಬಟ್ ಅಷ್ಟೆಲ್ಲ ಸಾರ್ವಜನಿಕರು ಬಂದು ಸೇರ್ಕೊಂಡಿದ್ದಾರೆ, ಕಣ್ಣಿಗೆ ಬಟ್ಟೆನೂ ಕಟ್ಟಿಯಾಗಿದೆ, ನನಗೆ ಕಾಣಿಸ್ತಾ ಇದೆ, ಬಟ್ಟೆ ಕಟ್ಟಿದ ಮೇಲೂ ಅಮ್ಮ ಆಳೋದು ಕಾಣಿಸ್ತಾ ಇದೆ. ಅಷ್ಟು ಮಾಡಿದ್ರ ಮೇಲೂ ನಾನು ಗೆಲ್ಲಬೇಕು, ಅಮ್ಮನನ್ನು ಗೆಲ್ಲಬೇಕು, ಜೊತೆಗೆ ನೇರ ತೆರೆದ ಪ್ರೇಕ್ಷಕರನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ನಾನು ಕಟ್ಟಿ ಬೈಂದೂರಿಗೆ ಹೋಗಿ ವಾಪಸ್ ಬಂದು ಯಶಸ್ವಿ ಆದೆ. ಆಮೇಲೆ ಅಮ್ಮ ಹೆಮ್ಮೆಯ ಕಣ್ಣೀರನ್ನು ಹೆಸರಿಸ್ಲಿಕ್ಕೆ ಶುರು ಮಾಡಿದ್ರು. ಅಂದರೆ ಪ್ರಯತ್ನ ಪ್ರತಿಯೊಂದು ಸಂದರ್ಭದಲ್ಲೂ ಅಷ್ಟೇ, ಪ್ರಯತ್ನ ಸರಿಯಾಗಿದ್ದಾಗ ಅದರಲ್ಲಿ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಸರ್, ನಮ್ಮ ಮಾತುಕತೆಯನ್ನು ಸ್ವಲ್ಪ ವಿರಾಮದ ನಂತರ ಮತ್ತೆ ನಾವು ಮುಂದುವರಿಸೋಣ. ಓಕೆ. ಭದ್ರತೆ, ನೆಮ್ಮದಿ, ನಿಶ್ಚಿಂತೆ, ನಿನ್ನೆ ಇಂದು ಎಂದೆಂದು ಸಿಂಡಿಕೇಟ್ ಬ್ಯಾಂಕ್, ನಿಮ್ಮ ಬೆಳವಣಿಗೆಯ ಜೊತೆಗಾರ. ಮತ್ತೊಮ್ಮೆ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಸರ್, ತಾವು ಹೇಳ್ತಾ ಇದ್ರಿ ಒಂದು ಗ್ರಾಮೀಣ ಪ್ರದೇಶದಿಂದ ಈ ಒಂದು ಮಟ್ಟಕ್ಕೆ ಬೆಳೀಲಿಕ್ಕೆ ಬೇಕಾದಷ್ಟು ಪ್ರಯತ್ನಗಳನ್ನು ಪಟ್ಟೆ ಅಂತ, ನಿಮ್ಗೇನಾದ್ರು ಕಲ್ಪನೆ ಐತೆ? ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 23 ದೇಶಗಳಲ್ಲಿ ನಾನು ಇವತ್ತು ಚಮತ್ಕಾರವನ್ನು ನೀಡುವಂಥ ಮಟ್ಟಕ್ಕೆ ನಾನು ಬೆಳೀತೀನಿ ಅನ್ನೋ ಕಲ್ಪನೆ ನಿಮ್ಗಿತ್ತ? ಇಲ್ಲ, ಖಂಡಿತ ಇರಲಿಲ್ಲ.
ಬಟ್ ಆ ದಿಸೆಯಲ್ಲಿ ನನಗೆ ವಿದೇಶಗಳನ್ನು ಕಾಣಬೇಕು, ನಾನು ಇನ್ನಷ್ಟು ಹೆಚ್ಚೆಚ್ಚು ಜನಗಳಿಗೆ ತಲುಪಬೇಕು, ಹೆಚ್ಚೆಚ್ಚು ಬೆಳಕನ್ನು ನಾನು ಕಾಣಬೇಕು ಅನ್ನೋ ಆಸೆ ಇತ್ತು. ಆ ಕನಸಿಲ್ಲದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಆ ತುಡಿತಾ ಇತ್ತು. ಅದೇ ಕಾರಣಕ್ಕಾಗಿ ಬೆಳೀತಾ ಬೆಳೀತಾ ಬಂದೆ. ಮತ್ತು ನನ್ನ ಬೆಳವಣಿಗೆ ಒಂದು ಸರಪಳಿಯ ರೂಪದಲ್ಲಾಯ್ತು ನೋಡಿ. ಆರಂಭದಲ್ಲಿ ನಾಟಕ ಅಂತ ಮಾಡ್ತಾ ಇದ್ದಾಗ ಆರ್ಕೆಸ್ಟ್ರಾ ಬಂತು, ಆರ್ಕೆಸ್ಟ್ರಾ ಅಂತ ಮಾಡ್ತಾ ಇದ್ದಾಗ ಜಾದುವನ್ನು ಎತ್ಕೊಂಡೆ, ಜಾದು ಮಾಡ್ತಾ ಇದ್ದಾಗಿದ್ದಾಗೆ ಕಾಶಿನಾಥರ ಮೂಲಕ ಸಿನಿಮಾಗೆ ಸೇರಿಕೊಂಡೆ, ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಕಾರ್ಯಕ್ರಮಗಳಿಗೆ ಬೇಡಿಕೆ ಹೆಚ್ಚಾಯಿತು. ಹಾಗೆ ಬೇಡಿಕೆ ಹೆಚ್ಚಾದ್ಮೇಲೆ ಅಲ್ಲಿ ನೆಲೆನಾಟ ಆರಂಭ ಮಾಡಿದೆ. ನೆಲೆನಾಟ ಆರಂಭ ಮಾಡ್ತಾ ಇದ್ದಾಗೆ ಮತ್ತೆ ಮತ್ತೆ ನಮಗೆ ಇದಾಗ್ತಾ ಇದ್ದಾಗೆ ಕಾರ್ಯಕ್ರಮಗಳಲ್ಲಿ ನನಗೆ ಮ್ಯಾಜಿಕ್ ನನಗೂ ಹೇಳ್ಕೊಡಿ ಅಂತೇಳಿ ಮಕ್ಕಳು ನಮ್ಮ ಜೊತೆಯಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಹಾಗೆ ತರಬೇತಿ ಶಿಬಿರಗಳನ್ನು ಆರಂಭ ಮಾಡಿಕೊಂಡೆ. ಈ ನಿಟ್ಟಿನಲ್ಲಿ ಒಂದೊಂದು ಸರಪಳಿಯಾಗಿ ಬೆಳೀತಾ 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 ತಿರುಗಾಡ್ತಾ ಬಂದಿರೋದ್ರಿಂದ ನನಗೆ ವಿದೇಶವೂ ಸಾಧ್ಯ ಆಯಿತು. ವಿದೇಶ ಸಾಧ್ಯ ಆಗಿದ್ದು ನಾನು ಜಾದು ತರಬೇತಿಗಳನ್ನ ಶಿಬಿರಗಳನ್ನು ಮಾಡಿಕೊಂಡು ಇರಬೇಕಾದ್ರೆ ಗೋವಾದಿಂದ ಒಂದು ಆಹ್ವಾನ ಬಂತು. ಹೀಗೆ ಒಂದು ಕ್ಯಾಂಪ್ ನಡೀತಾ ಇದೆ, ಅಲ್ಲಿ ಬನ್ನಿ ಮಕ್ಕಳಿಗೆ ಮ್ಯಾಜಿಕ್ ಹೇಳ್ಕೊಡಿ ಅಂಥೇಳಿ. ಸೊ ಅಲ್ಲಿಗೆ ನಾನು ಹೋಗಬೇಕಾಯಿತು. ಅಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿಂದ ಗೋವಾದಿಂದ ಹಾಗೆ ಮುಂಬೈಗೆ ಸಿಕ್ತು. ಮುಂಬೈಲಿ ಒಂದು ಕಾರ್ಯಕ್ರಮ ಇದೆ ಅಂತ ಗೊತ್ತಾಯಿತು. ಹೀಗೆ ನನ್ನ ತಿರುಗಾಟದ ಇದು ಬೆಳೀತಾ ಬೆಳೀತಾ ಇಡೀ ಭಾರತದಲ್ಲಿ ಅದು ಮೊದಲು ಹರಡ್ಕೊಳ್ತಾ ಬಂತು. ಹಾಗೆ 93ನೇ ಇಸವಿಯಲ್ಲಿ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನಗೆ ಭೇಟಿ ಕೊಟ್ಟಾಗ ನನಗೆ ಮಸ್ಕತ್ನವರೊಬ್ಬರ ಪರಿಚಯ ಆಯಿತು. ಅವ್ರು ಹೇಳಿದ್ರು ಈಗ ಮಸ್ಕತ್ನಲ್ಲಿ ಈ ಥರ ಒಂದು ಪ್ರದರ್ಶನ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನೀವು ಬರೋದಾದ್ರೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಗೆ ನನ್ನ ಪ್ರಯಾಣ ಮಸ್ಕತ್ ಕಡೆಗೆ ಹೋಯಿತು. ಮಸ್ಕತ್ತಿಗೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ನೆಟ್ವರ್ಕ್, ಅಲ್ಲಿ ಮತ್ತೆ ದುಬೈ, ಅಲ್ಲಿಂದ ಹಾಗೆ ಬಹರೀನು, ಅಲ್ಲಿಂದ ಕುವೈಟು, ಅಲ್ಲಿಂದ ಸೌದಿ ಅರೇಬಿಯಾ, ಹಾಗೆ ಈ ಕಡೆ ಬಂದರೆ ಶ್ರೀಲಂಕಾ, ಮಲೇಷ್ಯಾ, ಸಿಂಗಾಪುರ, ಅಲ್ಲಿಂದ ಮಾರಿಷಸ್ ಇರ್ಬೋದು, ವೆಸ್ಟ್ ಇಂಡೀಸ್ ಇರ್ಬೋದು, ಲಂಡನ್ ಇರ್ಬೋದು, ಈಚೆಗೆ ಆಸ್ಟ್ರೇಲಿಯಾ, ಫಿಜಿ, ನ್ಯೂಜಿಲೆಂಡ್, ಹೀಗೆ ಅದು ಬೆಳೆಯುತ್ತಾ ಅನುಭವ ಯಾವ ರೀತಿ ಇತ್ತು? ಇಲ್ಲಿನ ನಮ್ಮ ದೇಶದ ಕನ್ನಡ ಭಾಷೆ ಗೊತ್ತಿರೋರ ಮುಂದೆ ನೀವು ಒಂದು ಈ ಕಲೆಯನ್ನು ಪ್ರದರ್ಶಿಸುವಂಥ ಸಂದರ್ಭಕ್ಕೂ ಬೇರೆ ದೇಶದ ಭಾಷೆ ಗೊತ್ತಿಲ್ಲದಿರುವಂಥ ಜನಗಳ ಮುಂದೆ ನೀವು ಪ್ರದರ್ಶನ ಮಾಡೋದು ಯಾವ ರೀತಿ ವ್ಯತ್ಯಾಸ ಅನಿಸ್ತಿತ್ತು? ಮ್ಯಾಜಿಕ್ಕೆ ಬಹುಶಃ ಭಾಷೆಯ ಅಡ್ಡಿ ಬರೋದಿಲ್ಲ. ಇದೊಂದು ಅಂತಾರಾಷ್ಟ್ರೀಯ ಕಲೆ. ನೀವು ಎಲ್ಲೇ ಹೋಗಿ ಈ ಜಾದು ತೋರಿಸಿದ್ರು ಕೂಡ ಎಲ್ಲರೂ ಉದ್ಗಾರ ಪಡ್ತಾರೆ. ಒಂದು ಸರಿ ಕಣ್ಣು ಬಾಯಿ ಬಿಟ್ಟು ನೋಡ್ತಕ್ಕಂಥದ್ದು ಬಂದೇ ಬರುತ್ತೆ. ಅದಕ್ಕೆ ಈ ದೇಶ ಆ ದೇಶ ಅಂತಿಲ್ಲ. ಕಲೆಗೆ ಯಾವುದೇ ಭಾಷೆಯ ಸಮಸ್ಯೆ ಕಾಣೋದಿಲ್ಲ, ಮಿತಿ ಕಾಣೋದಿಲ್ಲ. ನಿಮಗೆ ಒಂದು ಸಣ್ಣ ಟ್ರಿಕ್ಕನ್ನು ಇಲ್ಲಿ ತೋರಿಸ್ತೀನಿ, ಆವಾಗ ನಿಮ್ಗೆ ಗೊತ್ತಾಗತ್ತೆ. ನನ್ನಲ್ಲಿ ಒಂದು ಎರಡು ಕಾರ್ಡ್ ಇದೆ, ಒಂದು 10 ಇನ್ನೊಂದು ಕ್ಯೂ. ಈ ಎರಡು ಕಾರ್ಡಲ್ಲಿ ನೀವು ಯಾವ್ದಾದ್ರು ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ತೋರಿಸ್ತೀನಿ ನಾನು ಎರಡು ಕಾರ್ಡ್, ಸರಿನಾ? ಈ ಎರಡು ಕಾರ್ಡಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ಯಾವುದೇ ಕಾರ್ಡ್ ಆಗ್ಬೋದು. ಈಗ ಸಾಮಾನ್ಯವಾಗಿ ಮಕ್ಕಳು ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಬಣ್ಣ ಬಣ್ಣಗಳಿರೋದ್ರಿಂದ. ಸ್ವಲ್ಪ ದೊಡ್ಡವರು ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ನೀವು ಯಾವ್ದು ಆಯ್ಕೆ ಮಾಡ್ಕೊಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೋದು, ಸರಿನಾ? ಈ ಎರಡರಲ್ಲಿ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರ ಸರಿ, ಈ ಎರಡರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಂಡ್ರಿ ಹೇಳಿ? ಇದನ್ನು ಆಯ್ಕೆ ಮಾಡ್ಕೊಂಡ್ರಿ. ಹೀಗೆ ಒಬ್ಬನನ್ನ ನೋಡಿದ ತಕ್ಷಣ ನೀವು ಹೇಗಿರ್ಬೋದು, ನಿಮ್ಮ ಪ್ರಕಾರಗಳೇನು, ನಿಮ್ಮ ಒಳಗಿನ ಇದೇನಿರ್ಬೋದು ಅನ್ನೋದನ್ನು ಒಬ್ಬ ಜಾದುಗಾರ ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಬಹುಶಃ ನಿಮ್ಮನ್ನು ಇವತ್ತು ನಿನ್ನೆ ಸ್ವಲ್ಪ ನೋಡಿದ್ದೇನೆ, ಇವತ್ತು ಪೂರ್ತಿ ನಿಮ್ಮನ್ನು ಪರಿಶೀಲಿಸ್ತಾ ಇದ್ದೇನೆ. ನೀವು ಇದನ್ನೇ ಆಯ್ಕೆ ಮಾಡ್ತೀರಿ ಅಂತ ನನಗೆ ಹೇಗೆ ಗೊತ್ತಾಗಿರ್ಬೋದು? ಈ ಪ್ಯಾಕೆಟ್ನಲ್ಲಿ ನಾನು ಒಂದು ಕಾರ್ಡ್ ಇದೆ, ನೀವು ಇದನ್ನೇ ಆಯ್ಕೆ ಮಾಡ್ಕೊಂಡಿರದೆ, ಸ್ವಲ್ಪ ಹಿಡ್ಕೊಳ್ಳಿ. ನೀವು ಇದನ್ನೇ ಆಯ್ಕೆ ಮಾಡ್ಕೊಂಡಿರ್ತೀರಿ ಅಂಥೇಳಿ ನನಗೇನು ನೀವು ಹೇಳಿರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ನಾನು ಇದನ್ನು ತಗೊಂಡ್ಬಂದಿದ್ದೆ, ಇದು ಖಾಲಿದೆ, ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಇದು ಒಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವು ನೋಡ್ತಾ ಇದ್ದಾಗೆ ನಿಮ್ಮನ್ನು ಎಲ್ಲೋ ಒಂದು ಕಡೆಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀವಿ. ಹೀಗೆ ಈ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬ ಸರಳ ಆಗುತ್ತೆ. ನಿಮ್ಮ ಅಂಶ ಅಂತ ಹೇಳಿದ್ರೆ ಸಾಧಾರಣ ಅವನ ಕ್ಯಾರೆಕ್ಟರ್ ಹೇಗಿರ್ಬೋದು, ನಿಮಗೆ ಬಣ್ಣಗಳು ವಿಶೇಷವಾದ ಚಿತ್ರ ಆಗಿತ್ತರೋ ನಿಮ್ಗೆ ಆಕರ್ಷಣೆ ಆಗಲ್ಲ, ನೀವು ಇದನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತ ನಿಮ್ಮನ್ನು ನೋಡ್ತಾ ಇದ್ದಾಗಲೇ ನನಗೆ ಅನುಭವಕ್ಕೆ ಬಂತು. ಹಾಗೆ ನಾನು ಅದನ್ನೇ ಹಿಡ್ಕೊಂಡು ಬಂದಿದ್ದೆ ಸರ್. ಹಾಗೆ ಈ ಇದರಲ್ಲಿ ಮುಖ್ಯವಾಗಿ ನೆರಳು ಬೆಳಕಿನ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ಇದನ್ನು ಈ ಕಲೆ ಯಾವ ರೀತಿ ರೂಢಿಸ್ಕೊಂಡ್ರಿ ನೀವು? ಇದು ಒಂದು ಆಕರ್ಷಕ ಕಲೆ. ಆರ್ಕೆಸ್ಟ್ರಾದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಅಕಸ್ಮಾತ್ ಕರೆಂಟ್ ಹೋಯಿತು. ಕರೆಂಟ್ ಹೋದಾಗ ಅಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿದ್ರು. ಆ ಮೇಣದ ಬತ್ತಿಯನ್ನು ಹಚ್ಚಿಟ್ಟಾಗ ನಮ್ಮ ತಂಡದ ಒಬ್ಬ ಕಲಾವಿದ, ಅವರು ಹಾರ್ಮೋನಿಯಂ ಮತ್ತು ಸಿಂಗರ್ ಕೂಡ, ಅವರು ಏನೋ ನಿಂತು ಹೀಗೆ ಕೈ ಬೆರಳಿಗೆ ಕೈ ಬೆರಳನ್ನು ಗಂಟುಗಳನ್ನು ಕಟ್ಟಿಕೊಂಡು ಏನೋ ಒಂದು ನೆರಳಿನ ಆಕೃತಿಯನ್ನು ಮೂಡಿಸ್ತಾ ಇದ್ರು. ನಾನು ಅದು ಮೊತ್ತ ಮೊದಲು ನೋಡಿದ್ದು. ನನಗದು ನೋಡ್ತಾ ಇದ್ದಾಗ ಅದು ಮೊಲದ ಹಾಗೆ ಕಾಣಿಸ್ತಾ ಇತ್ತು. ಈ ಮೊಲದ ಹಾಗೆ ಕಾಣಿಸ್ತಾ ಇರೋದ್ರಿಂದ ಓ ಇದನ್ನು ನಾನು ಕರಗತ ಮಾಡ್ಕೊಳ್ಬೋದಲ್ವಾ, ನಾನು ಅದನ್ನು ನೋಡ್ಬೋದಲ್ವಾ ಅಂತ ಹೇಳ್ಕೊಂಡು ಅವರನ್ನು ಭಾಳ ಕಷ್ಟಪಟ್ಟು ನಾನು ಕಲಿಸಿ ಅಂತ ಅವ್ರಲ್ಲಿ ಕೇಳಿಕೊಂಡು ಆ ಮೊಲವನ್ನು ನಾನು ಮಾಡಲಿಕ್ಕೆ ಆರಂಭ ಮಾಡಿದೆ. ಹಾಗೆ ಮೊಲ ಬಂತಾದಮೇಲೆ ಬೇರೆ ಬೇರೆ ಕೈ ಬೆರಳುಗಳ ಆ್ಯಂಗಲ್ಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ದೃಶ್ಯಗಳು ಬರಲಿಕ್ಕೆ ಶುರುವಾಯಿತು, ಬೇರೆ ಬೇರೆ ಚಿತ್ರಗಳು ಬರಲಿಕ್ಕೆ ಶುರುವಾಯಿತು. ಇದನ್ನೆಲ್ಲ ಸೇರಿಸ್ತಾ ಸೇರ್ತಾ ಒಂದು ಸುಮಾರು 120 ಚಿತ್ರಗಳು ನಾನು ಮಾಡಲಿಕ್ಕೆ ತಯಾರು ಮಾಡಿಕೊಂಡೆ. ಇದಕ್ಕೆ ಅಭ್ಯಾಸ ಬೇಕು, ಭಾಳ ಅಭ್ಯಾಸ ಬೇಕು. ಪ್ರತಿ ದಿನ ಸಂಜೆ ನನ್ನ ಜೊತೆಗಿನ ಹುಡುಗರೆಲ್ಲ ಹೊರಗೆ ಮೈದಾನದಲ್ಲಿ ಆಡ್ತಾಯಿದ್ರು, ನಾನು ಮನೆ ಒಳಗೆ ಕೂತು ಲೈಟ್ ಹಾಕ್ಕೊಂಡು ಗೋಡೆಗಳ ಮೇಲೆ ನಮ್ಮ ನೆರಳಿನ ಆಟದಲ್ಲಿ ನಾನು ಆ ಆಟ ಆಡ್ತಾ ಇದ್ದೆ. ಆ ಅಭ್ಯಾಸದ ಬಲದಿಂದ ಈ 120 ಚಿತ್ರಗಳು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದನ್ನು ವೇದಿಕೆಗೆ ತರಬೇಕು ಅಂತ ಕಾಯ್ತಾ ಇದ್ದೆ. ಹಾಗೆ ಮ್ಯಾಜಿಕ್ ಮೂಲಕ, ಮ್ಯಾಜಿಕ್
ಜನರನ್ನು ತಲುಪ್ತಾ ಇರಬೇಕಾದ್ರೆ ಒಂದು ಮಾರ್ಪಾಡು ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ನೆರಳಿನಾಟವನ್ನು ವೇದಿಕೆಗೆ ತಂದೆ 88ರಲ್ಲಿ. ಈ ವೇದಿಕೆಗೆ ತಂದ ಮೇಲೆ ಇದನ್ನು ಬಹಳ ಜನ ಇಷ್ಟಪಟ್ಟರು, ಬಹಳ ಕಡೆಗಳಲ್ಲಿ ನನಗೆ ವಿಶೇಷವಾಗಿ ಶಾಡೋಪ್ಲೇಗೆ ಆಹ್ವಾನ ಕೊಟ್ಟರು. ಹೀಗೆ ಒಂದು ನಮ್ಮ ಜಾದೂಗಾರರ ಸಮ್ಮೇಳನ ಒಂದಾಗಿತ್ತು ಕ್ಯಾಲಿಕಟ್ನಲ್ಲಿ, ಅದು 89ರಲ್ಲಿ. 89ರಲ್ಲಿ ನೀವು ಅಲ್ಲಿಗೆ ಬರಬೇಕು ಅಂತ ಹೇಳಿದರು. ಆ ಮ್ಯಾಜಿಕ್ಗಾಗಿ ಕರೆದಂತಹ ಸಮ್ಮೇಳನದಲ್ಲಿ ನಾನು ಹೇಳಿದೆ, ನಾನು ಮ್ಯಾಜಿಕ್ಕಿನ ಬದಲು ಈ ಥರ ಒಂದು ಶಾಡೋ ಪ್ಲೇ ಅಂತ ಪ್ರಕಾರ ಇದೆ, ನಾನು ಇದನ್ನು ಅಲ್ಲಿ ಪ್ರದರ್ಶನ ಮಾಡ್ಬೋದೆ ಅಂತ ಅದಕ್ಕೆ ಅವರು ಅವಕಾಶ ಕೊಟ್ಟರು. ಹಾಗೆ 90ರಲ್ಲಿ ನಾನು ನೆರೆದ 1000 ಜನ ಜಾದೂಗಾರರಲ್ಲಿ ಜಾದೂಗಾರನಾಗಿ ಜಾದೂಗೆ ಹೊರತಾದ ಜಾದೂ ಸಮ್ಮೇಳನದಲ್ಲಿ ಒಂದು ಶಾಡೋ ಪ್ಲೇ ಕಲೆಯನ್ನು ಪ್ರದರ್ಶನ ಮಾಡಿದ್ವಿ, ಇದು ಮೊತ್ತ ಮೊದಲು. ಹಾಗಾಗಿ ಅಲ್ಲಿ ಸೇರಿದಂಥ ಎಲ್ಲ ಜಾದೂಗಾರರು ಅತ್ಯಂತ ಖುಷಿಯಿಂದ, ನನಗೆ ಆ ಕಾಲದಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು, ದಿ ಗ್ರೇಟ್ ಮ್ಯಾನ್ ಆಫ್ ಶಾಡೋ ಅಂತಕ್ಕಂಥ ಅವಾರ್ಡ್ಸ್ ಕೂಡ ಸಿಕ್ತು. ಹಾಗೆ ಆ ಕಲೆಯಲ್ಲಿ ಅದನ್ನು ನನಗೆ ಹಿಡಿತ ಅಲ್ಲಿದೆ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಅದನ್ನು ಮತ್ತಷ್ಟು ನಾನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಇದನ್ನು ಮಾಡ್ತಾ ಅಂದರೆ ನಿರಂತರವಾದಂಥ ಪ್ರಯತ್ನ ಮತ್ತು ಜೊತೆಗೆ ಆಸಕ್ತಿಯನ್ನು ನೀವೇನು ಬೆಳೆಸ್ಕೊಳ್ತಾ ಬಂದರೆ ಅದು ನಿಮ್ಮನ್ನು ಬೆಳೆಸ್ತಾನೆ ಹೋಗ್ತಾ ಬಂತು. ಸರ್, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಾಹಿತ್ಯ ಕೃಷಿಯಲ್ಲಿ ಕೂಡ ತಮ್ಮನ್ನು ತೊಡಸ್ಕೊಂಡಿದ್ದಾರೆ, ಈ ಜಗದೊಳಗಿನ ಜಾದುವನ್ನು ಒಂದು ಕೃತಿಯನ್ನು ರಚನೆ ಮಾಡಿದ್ದೀರಾ? ಹೌದು. ಇದು ಹೇಗೆ ಸಾಧ್ಯ ಆಯಿತು? ಇದು ನನಗೆ ಇನ್ನೊಂದು ಹೇಳಲಿಕ್ಕೆ ಮರೆತೆ, ನಾನು ಪತ್ರಿಕಾ ವರದಿಗಾರನಾಗಿಯೂ ಕೆಲಸ ಮಾಡಿದ್ದೆ, ಹಾಗೆ ಸಾಹಿತ್ಯದ ಗೀಳು ಅಂದರೆ ಪೆನ್ ನನ್ನ ಸದಾ ನನ್ನ ಕಿಸೆಯಲ್ಲಿತ್ತು, ಕ್ಯಾಮರಾ ಹಾಗೂ ಪೆನ್ ಸದಾ ನನ್ನ ಕಿಸೆಯಲ್ಲಿ ಇರ್ತಿತ್ತು. ಆ ಕಾಲದಲ್ಲಿ ಎಲ್ಲ ವರದಿಗಳನ್ನು ಒಪ್ಪಿಸ್ತಾ ಇದ್ದೆ. ಹಾಗೆ ವಿದೇಶ ತಿರುಗಾಟ ಮಾಡಿದಾಗ ನನಗೆ ವಿದೇಶದಿಂದ ಬಹಳಷ್ಟು ಅನುಭವಗಳು ನನಗೆ ಬರಲಿಕ್ಕೆ ಶುರುವಾಯಿತು. ಒಂದು ಉದಾಹರಣೆ ಹೇಳ್ತೀನಿ, ಮಲೇಷ್ಯಕ್ಕೆ ನಾನು ಹೋದಾಗ ಒಬ್ಬ ಹುಡುಗ ನಡ್ಕೊಂಡು ಬರ್ತಾ ಇದ್ದ, ಅವನ್ನ ಹಿಡ್ಕೊಂಡು ಅವನ ತಂದೆ ಬರ್ತಾಯಿದ್ರು. ಆ ಹುಡುಗನಿಗೆ ಏನಾಯ್ತೋ ಗೊತ್ತಿಲ್ಲ, ನೋಡ್ತಾ ಇದ್ದಾನೆ ಹೊಟ್ಟೆ ಹೀಗೆ ಹಿಡ್ಕೊಂಡು ವಾಮಿಟ್ ಸೆನ್ಸೇಷನ್ ವಾಮಿಟ್ ಮಾಡ್ತಾ ಇದ್ದಾನೆ. ಸೆನ್ಸೇಷನಿಂದಾಗಿ ರಸ್ತೆಯ ಪಕ್ಕದಲ್ಲಿ ಈ ಹುಡುಗ ವಾಮಿಟ್ ಮಾಡಿದ್ದಾನೆ. ಈ ತಂದೆ ಅದೇ ಟೈಮಲ್ಲಿ ಆ ಹುಡುಗನಿಗೆ ಏನೋ ತನ್ನಲ್ಲಿರ್ತಕ್ಕಂಥ ಕುಡಿಲಿಕ್ಕೆ ಒಂದಿಷ್ಟು ನೀರು ಕೊಟ್ಟು, ತಂದೆ ಓಡ್ತಾನೆ, ಎಲ್ಲಿ ಓಡ್ತಾನೆ ನಾನು ನೋಡ್ತಾ ಇದ್ದೀನಿ, ಪಕ್ಕದಲ್ಲಿ ಒಂದು ಅಂಗಡಿಗೆ ಹೋಗಿದ್ದಾನೆ, ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಟಿಶ್ಯೂ ಪೇಪರ್ ತಗೊಳ್ತಾನೆ. ಆ ಟಿಶ್ಯೂ ಪೇಪರ್ ತಗೊಂಬಂದು ಒಂದೊಂದೇ ಟಿಶ್ಯೂವನ್ನು ತೆಗೆದು ಆ ರೋಡ್ ಪಕ್ಕದಲ್ಲಿರ್ತಕ್ಕಂಥ ಹುಡುಗನ ವಾಮಿಟ್ ಏನು ಮಾಡಿದ್ದಾನೆ ಅದನ್ನು ಒರೆಸಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾನೆ. ನನಗೆ ಆಶ್ಚರ್ಯ ಆಯಿತು, ನಾನು ಕೇಳಿದೆ ಸ್ವಚ್ಛತೆ ಇದು ಮಹತ್ವ ಕೊಡ್ತಾ ಇದ್ರೆ ಅಂತ. ಅಲ್ಲ, ಇದು ಸಾರ್ವಜನಿಕ ರಸ್ತೆ, ಇದರಲ್ಲಿ ಒಬ್ಬ ಹುಡುಗ, ನಿಮ್ಮ ಸಾಮಾನ್ಯ ಸಣ್ಣ ಹುಡುಗ, ಅವನು ವಾಂತಿ ಮಾಡೋದು ಅಪರಾಧ ಅಲ್ಲ, ಮತ್ತು ಅದು ಅಸಹ್ಯ ಕೂಡ ಅಲ್ಲ. ಅಷ್ಟಕ್ಕೂ ಇದು ಶ್ರೀಮಂತ ರಾಷ್ಟ್ರ, ಪ್ರತಿ 2 ಗಂಟೆಗೆ ಒಂದ್ಸರಿ ರಸ್ತೆ ಕ್ಲೀನ್ ಮಾಡತಕ್ಕಂಥ ಸಾರ್ವಜನಿಕ ವ್ಯವಸ್ಥೆ ಇದೆ, ಸರ್ಕಾರಿ ವ್ಯವಸ್ಥೆ ಇದೆ, ಅಂಥದ್ರಲ್ಲಿ ನೀವು ಯಾಕೆ ಇದನ್ನು ಕ್ಲೀನ್ ಮಾಡಿದ್ರಿ ಅಂತ ಕೇಳಿದಾಗ ಅವನು ಉತ್ತರ ಎಷ್ಟು ಮಾರ್ಮಿಕವಾಗಿತ್ತು ಅಂತ ಹೇಳಿದ್ರೆ, ನೀವು ಈ ದೇಶಕ್ಕೆ ಬಂದ ಅತಿಥಿಗಳು, ನೀವೆಲ್ಲ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀರಾ, ನೀವು ಓಡಾಡುವಾಗ ಇಲ್ಲಿ ಗಲೀಜು ಕಾಣಬಾರ್ದು, ಇದು ನನ್ನ ಮನೆ, ನನ್ನ ಮನೇನ ನಾನು ಸ್ವಚ್ಛ ಮಾಡೋದ್ರಲ್ಲಿ ಏನು ತಪ್ಪಿದೆ, ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಮತ್ತೆ ಸ್ವಚ್ಛ ಮಾಡಿ ಆ ನೀರು ಹಾಕಿ ಕ್ಲೀನ್ ಮಾಡ್ದ. ನನಗೆ ಇಂಥ ಘಟನೆಗಳು ಬಹಳಷ್ಟು ದೇಶಗಳಲ್ಲಿ ಬಹಳಷ್ಟು ಈ ಅನುಭವಗಳನ್ನು ನಾನು ಹೇಗೆ ಹೇಳೋದು, ನನ್ನ ಜನರಿಗೆ ನಾನು ಹೇಳಬೇಕು, ಮೊದಲು ನನ್ನ ಮನೆಯವರಿಗೆ ಹೇಳಬೇಕು, ನಮ್ಮ ಊರಿನವ್ರಿಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೂರಿನ ಒಂದು ಪತ್ರಿಕೆಗೆ ನಾನು ಇದನ್ನು ಅನುಭವಗಳನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಮಾಯಾ ಬಜಾರ್ ಅಂತಕ್ಕಂಥ ಒಂದು ಅಂಕಣವನ್ನು ಆರಂಭ ಮಾಡಿದೆ. ಹೀಗೆ ಒಂದು 2-3 ವರ್ಷದಿಂದ ಆ ಅಂಕಣವನ್ನು ಬರಿತಾ ಬರಿತಾ ಬಂದಾಗ ಎಲ್ಲ ಓದುಗರು ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ನನಗೆ ಸ್ಪಂದಿಸಿದರು. ಅವರೆಲ್ಲರ ಪ್ರೇರಣೆ ಕೊಟ್ಟರು, ಗಣೇಶರೇ ಇದು ದಾಖಲಾಗಬೇಕು, ದಾಖಲೆ ಮಾಡಬೇಕು ಅಂಥೇಳಿ. ಹಾಗೆ ಅವರೆಲ್ಲರ ಪ್ರೇರಣೆಯಿಂದ ಇದರಲ್ಲಿ ಆಯ್ದ ಒಂದಿಷ್ಟು ವಿಷಯಗಳನ್ನು ತೆಗೆದು ನಾವು ಅದನ್ನು ಜಗದೊಳಗಿನ ಜಾದು ಅಂತಕ್ಕಂಥ ಹೆಡ್ಡಿಂಗ್ನಲ್ಲಿ ಪುಸ್ತಕ ರೂಪದಲ್ಲಿ ದಾಖಲೆ ಮಾಡಿದೆ. ಇದರಲ್ಲಿ ನನ್ನ ಪ್ರವಾಸದ ಎಲ್ಲ ಅನುಭವಗಳಿವೆ, ಶ್ರೇಷ್ಠ ಅನುಭವಗಳಿವೆ. ಅದರಲ್ಲಿ ಇನ್ನೊಂದು ಕತೆ ನನಗೆ ಹೇಳಲಿಕ್ಕೆ ಇಷ್ಟ ಆಗುತ್ತೆ. ನಾನು ಕುವೈಟ್ಗೆ ಹೋಗಿದ್ದೆ, ಕುವೈಟಿಗೆ ಹೋದಾಗ ಅಲ್ಲಿ ಇಮಿಗ್ರೇಷನ್ ಆಫೀಸರು ನನಗಿಂತ ಮುಂದೆ ಇರತಕ್ಕಂಥ ಒಬ್ಬ ಪ್ರವಾಸಿಗನನ್ನು ಹಿಡಿದು ಕೂರಿಸಿದ್ದಾರೆ. ಅಲ್ಲಿ ಕೂರಿಸಿದ ನೋಡ್ತೀನಿ, ಅವನಿಗೆ ಪೊಲೀಸರು ಕೋಳ ಹಾಕಿ ಕೂರಿಸಿದ್ದಾರೆ. ಅವನಿಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ನು ನನಗೆ ಬಂದು ಹೇಳ್ದಾಗ, ಹೆಸರು ಗೊತ್ತಿಲ್ಲ, ಒಂದು ಫೋನ್ ನಂಬರ್ ಕೊಟ್ಟು ಇಂಥವ್ರಿಗೆ ದಯವಿಟ್ಟು ಒಂದು ಫೋನ್ ಮಾಡಿ ಹೇಳಿ. ನಾನು ಆ ದಿನ ನಾನು ಆ ದೇಶಕ್ಕೆ ಪ್ರವೇಶ ಪಡೆದ ಮೇಲೆ ಆ ದೇಶದ ಅವನ ಕೊಟ್ಟ ಫೋನ್ ನಂಬರಿಗೆ ಫೋನ್ ಮಾಡಿ, ಹೀಗೆ ನಿಮ್ಮವರೊಬ್ಬರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಅವ್ರನ್ನ ಬಿಡ್ಸ್ಕೊಂಡು ಬನ್ನಿ ಅಂತೇಳಿ. ಆಮೇಲೆ ಅವ್ರು ಹೋಗಿ ಬಿಡ್ಸ್ಕೊಂಡು ಬಂದರು. ಆ ಪುಣ್ಯಾತ್ಮ ಬಿಡಿಸ್ಕೊಂಡು ಬಂದ ತಪ್ಪಿಗೆ ನನ್ನನ್ನು ಭಾಳ ಖುಷಿಯಿಂದ ನೋಡಿ ಬಂದು ಮಾತಾಡಿಸಿದ್ದಾನೆ. ನಾನು ಅವನಿಗೆ ಕೇಳಿದೆ, ನಿಮ್ಗೆ ಯಾಕೆ ಪೊಲೀಸರು ಒಳಗೆ ಹಾಕಿದರು, ಏನು ತೊಂದರೆ? ಅದಕ್ಕೆ ಅವನು ಹೇಳಿದ ಉತ್ತರ ನೋಡಿ, ಅವನ ವೀಸಾ ಪತ್ರದ ಮೇಲೆ ಹಚ್ಚಲ್ಪಟ್ಟ ಸ್ಟ್ಯಾಂಪ್ ಯಾವುದಿದೆ ಅದು ಉಲ್ಟಾ ಆಗಿತ್ತಂತೆ. ಆ ಸ್ಟ್ಯಾಂಪ್ ಉಲ್ಟಾ ಹಚ್ಚಿದ್ದು ನನ್ನ ರಾಷ್ಟ್ರಕ್ಕಾದ ಅವಮಾನ ಅಂಥೇಳಿ ಅಲ್ಲಿ ಅಧಿಕಾರಿ ಇವನು ನಿನಗೆ ಒಳಗೆ ಹಾಕಿದ್ದಾರೆ. ಒಂದು ರಾಷ್ಟ್ರಕ್ಕಾಗಿ ಅವ್ರು ಎಷ್ಟು ಚಿಂತನೆ ಮಾಡ್ತಾರೆ ನೋಡಿ, ಹಚ್ಚಿದ ಸ್ಟ್ಯಾಂಪ್ ಉಲ್ಟಾದರೆ ರಾಷ್ಟ್ರಕ್ಕೆ ಅಗೌರವ ಅಂತಕ್ಕಂಥ ಮಟ್ಟದಲ್ಲಿ ಚಿಂತನೆ ಮಾಡ್ತಕ್ಕಂಥ ಆ ಶ್ರೇಷ್ಠ ಒಬ್ಬ ಪ್ರಜೆಯನ್ನು ನೋಡಿದಾಗ ಇದು ನಾನು ತಿಳ್ಕೊಂಡ ಮೇಲೆ ಇದನ್ನು ನನ್ನ ಜನರಿಗೆ ನಾನು ಯಾವಾಗ ಹೇಳೋದು, ಹೇಗೆ ಹೇಳೋದು? ಇಂಥ ಘಟನೆಗಳನ್ನೆಲ್ಲ ಬರೆದು ಜನರಿಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಂಕಣ ಹಾಗೆ ಅದನ್ನು ಪುಸ್ತಕದಲ್ಲಿ ದಾಖಲೆ ಮಾಡ್ತಾ ಬಂದೆ. ಅಂದರೆ ನಮ್ಮ ದೇಶದಲ್ಲಿ ಧ್ವಜಗಳನ್ನೇ ಉಲ್ಟಾ ಮಾಡಿರ್ತಾರೆ, ಅದನ್ನು ಗಮನಿಸೋದಿಲ್ಲ, ಮತ್ತು ಅವಾಗ ಯಾರಿಗೂ ಕೂಡ ಶಿಕ್ಷೆ ಅನ್ನೋದಿಲ್ಲ. ಅದು ಮುಖ್ಯವಾದಂಥ
ಅಧಿಕಾರಿಗಳೇ ಮಾಡಿರ್ತಾರೆ. ಇಂಥ ಬಹಳಷ್ಟು ಘಟನೆಗಳಿವೆ. ಆ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ, ಈ ಪುಸ್ತಕ ಕೂಡ ಒಳ್ಳೆ ಅಭಿಪ್ರಾಯ ಬಂತು, ಈ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಒಳ್ಳೆ ವಿಮರ್ಶೆ ಬಂತು, ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಅದರಿಂದ. ಸರ್, ಮತ್ತೆ ಈ ಒಂದು ಕೃತಿಯೇ ಓದಿದ ಮೇಲೆ ನಿಮ್ಮನ್ನು ನೋಡುವಂಥ ದೃಷ್ಟಿಕೋನ ಯಾವ ರೀತಿ? ತುಂಬ ಬದಲಾಗಿದೆ ನನಗೆ. ಜಾದು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇದೊಂದು ಹಾಸ್ಯಕಲೆ, ಹ್ಯೂಮರ್ ಆರ್ಟ್ ಅಂತಲೇ ಪ್ರಪಂಚದಲ್ಲಿ ಇದಕ್ಕಿರತಕ್ಕಂಥ ಹಣೆಪಟ್ಟಿ. ಆ ಸಿನಿಮಾದಲ್ಲೂ ಕೂಡ ನಾನು ಹಾಸ್ಯ ನಟನಾಗಿ ಕೆಲಸ ಮಾಡಿದ್ದು, ಆರ್ಕೆಸ್ಟ್ರಾಗಳಲ್ಲೂ ಕೂಡ ಬರೀ ಜೋಕ್ ಹೇಳ್ತಾ ಹೇಳ್ತಾ ಜನರನ್ನು ನಗಿಸ್ತಾ ಇದ್ದೆ. ಇದನ್ನೆಲ್ಲ ನೋಡಿದಾಗ, ಈ ಪುಸ್ತಕ ಬರೆದಾಗ ನನ್ನ ಜನ, ನನ್ನ ನೋಡ್ತಕ್ಕಂಥ ಮಗಳು ಅಥವಾ ಸಾಹಿತಿಗಳು ನನ್ನನ್ನು ಗುರುತಿಸ್ತಕ್ಕಂಥ ಕ್ರಮ ಸ್ವಲ್ಪ ಭಿನ್ನವಾಗಿದೆ. ಇನ್ನು ಸ್ವಲ್ಪ ನನಗೆ ಬಹುಶಃ ಒಳ್ಳೆಯ ಇನ್ನು ಜವಾಬ್ದಾರಿ, ಹೆಚ್ಚು ಜನ ಜವಾಬ್ದಾರಿಯಿಂದ ನನ್ನ ನೋಡ್ತಾ ಇದ್ದಾರೆ ಅನಿಸ್ತಾ ಇದೆ. ಅದು ತುಂಬ ಸಂತೋಷ ಸರ್. ಅಂದರೆ ನಮ್ಮ ಮಾತುಕತೆಯನ್ನು ಮತ್ತೊಂದು ವಿರಾಮದ ನಂತರ ಮತ್ತೆ ಮುಂದುವರಿಸೋಣ. ಬದುಕು ಚದುರಂಗ, ಎಚ್ಚರದಿ ನಡೆದರೆ ಗೆಲುವು ತಲೆ ಬಾಗುವುದು. ವಾಸಕ್ಕೆ ಮನೆ, ಓಡಾಟಕ್ಕೆ ಕಾರು, ಮಕ್ಕಳಿಗೆ ವಿದ್ಯೆ, ಮಗಳಿಗೆ ಬಂಗಾರ, ಇನ್ನೂ ಹಲವು. ಜಾಣ ನಡೆ ನಿಮ್ಮದು, ಗೆಲುವಿಗೆ ಜೊತೆ ನಮ್ಮದು. ಸಿಂಡಿಕೇಟ್ ಬ್ಯಾಂಕ್, ನಿಮ್ಮ ಬೆಳವಣಿಗೆಯ ಜೊತೆಗಾರ. ಮತ್ತೊಮ್ಮೆ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಹೇಳ್ತಾ ಇದ್ರೆ ತಾವು ಈ ಒಂದು ಮ್ಯಾಜಿಕ್ ಕಾಲೇಜ್ ಅಂತ ಹೇಳ್ತಾ ಇದ್ರೆ, ಹಾಗೆ ಈ ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ಕೂಡ ಒಂದು ತರಬೇತಿ ನೀಡುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಇದು ನಾನು ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ಎಷ್ಟೋ ಜನ ಅಮ್ಮಂದಿರು ಅವರ ಹುಡುಗರನ್ನ ಹಿಡ್ಕೊಂಡು ಬರ್ತಾ ಇದ್ರು. ನಾನು ಹಳ್ಳಿ ಪ್ರಿಯ, ಹಳ್ಳಿಯಲ್ಲೇ ಹುಟ್ಟಿದವನು, ಹಳ್ಳಿಯಲ್ಲೇ ಬೆಳೆದವನು, ಇನ್ನೂ ಹಳ್ಳಿಯಲ್ಲೇ ಇದ್ದೀನಿ. ನನ್ನ ಕಾರ್ಯಕ್ರಮಗಳಲ್ಲಿ ಸುಮಾರು 3000 ಕಾರ್ಯಕ್ರಮಗಳಲ್ಲಿ ಶೇಕಡಾ 97% ಭಾಗ ಹಳ್ಳಿಗಳಲ್ಲೇ ಆಗಿದೆ. ಹಾಗಾಗಿ ನನಗೆ ನನ್ನ ಗ್ರಾಮೀಣದ ಸೊಗಡು ಏನಿದೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಅಲ್ಲಿಂದಲೇ ನಾನು ಇರೋದ್ರಿಂದ ಎಲ್ಲ ಗ್ರಾಮೀಣ ಪ್ರದೇಶಗಳ ಮಕ್ಕಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಹೇಳಿ? ಟಿವಿ ಒಂದು ಬಿಟ್ಟರೆ ವಿಶೇಷವಾದ ಎಂಟರ್ಟೈನ್ಮೆಂಟ್ಗಳಿಲ್ಲ. ಆ ಜನಪದಗಳು ಕೂಡ ಈಗ ಮಕ್ಕಳ ಸ್ಥಿತಿ ಆ ಕಡೆನಲ್ಲ ಈ ಕಡೆನಲ್ಲ ಒಂದು ಸ್ಥಿತಿ. ಅಂಥ ಕಾರಣಕ್ಕಾಗಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಜಾದು ಕಲಿಸ್ಕೊಳ್ಬೇಕು ಅಂತ ನಾನು 93rd ನಮ್ಮ ಕುಂದಾಪುರ ತಾಲೂಕಿನ ಬಹಳಷ್ಟು ಶಾಲೆಗಳಿಗೆ ನಾನು ಹೋಗಿದ್ದೆ. ಯಾಕಂದರೆ ಜಾದು ಅಂತಕ್ಕಂಥ ಒಂದು ಶೈಕ್ಷಣಿಕ ಮೌಲ್ಯವುಳ್ಳಂಥ ಕಲೆ, ವಿಶೇಷವಾಗಿ ಈಗಂತೂ ಎಲ್ಲರೂ ಇದನ್ನು ಹವ್ಯಾಸಕ್ಕಾಗಿ ಕಲ್ತ್ಕೊಂಡು ಒಳ್ಳೇದು ಅಂತ ನನ್ನ ಭಾವನೆ. ಯಾಕಂದರೆ ನೀವು ಕಾರ್ ಓಡಿಸ್ತಾ ಇರ್ತೀರಾ, ಮೊಬೈಲ್ ಅಟೆಂಡ್ ಮಾಡ್ತಾ ಇರ್ತೀರಾ, ನೀವು ಮಾತಾಡ್ತಾ ಇರ್ತೀರಲ್ಲ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಒಂದೇ ಕಾಲಕ್ಕೆ 4-5 ಕಡೆಗಳಲ್ಲಿ ನೀವು ಗಮನವನ್ನು ಹರಿಸಬೇಕಾದಂಥ ವ್ಯವಸ್ಥೆ ಈಗಿನ ಬದುಕಿನಲ್ಲಿ ಬಂದಿದೆ. ಹಾಗಾಗಿ ಇದಕ್ಕೆ ಪೂರಕವಾಗಿರುವ ಕಲೆ ಖಂಡಿತವಾಗಿಯೂ ಮ್ಯಾಜಿಕ್. ಹಾಗಾಗಿ ಇದನ್ನು ಮಕ್ಕಳು ವಿಶೇಷವಾಗಿ ಗ್ರಾಮೀಣ ಮಕ್ಕಳು ಕಲಿತರು ಒಳ್ಳೆಯದನ್ನೋ ಕಾರಣಕ್ಕಾಗಿ ಇದನ್ನು ನಾನು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಕಾಲದಲ್ಲೇ ಹೋಗಿ ಮಾಡ್ತಾ ಇದ್ದೆ. ಮೊನ್ನೆ ಹೀಗೆ ಯೋಚನೆ ಮಾಡಿದೆ, ನನಗೆ ಮಾರಿಷಸಲ್ಲಿ ಹೋದಾಗ ಒಬ್ಬ ಹುಡುಗ ನಾನು ಜಾದುಗಳನ್ನು ತೋರಿಸಿ ಜಾದು ಕಲಿಯುವ ಆಸಕ್ತರಿಗೆ ಕಿಟ್ಗಳನ್ನು ಕೂಡ ಹಂಚೋ ಅಭ್ಯಾಸ ಇದೆ ನನಗೆ. ಹಾಗೆ ಮಾರಿಷಸ್ನಲ್ಲಿ ಮ್ಯಾಜಿಕ್ ಕಿಟ್ಗಳ ವಿತರಣೆಯ ಕಾರ್ಯಕ್ರಮದಲ್ಲಿ ಒಬ್ಬ ಹುಡುಗ ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಒಂದು ವಾರ ಪೂರ್ತಿ ಅವನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೋಡೋದು ಹೋಗೋದು, ನೋಡೋದು ಹೋಗು ಮಾಡ್ತಾ ಇದ್ದ. ಕೊನೆ ದಿವಸ ನಾನು ಅವ್ನು ಕರೆದು ಕೇಳಿದೆ, ಏನು ನೀನು ತೊಗೋಬೋದಿತ್ತಲ್ಲ ಅಂಥೇಳಿ. ಅವನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಹೇಳ್ದ, ನನಗೆ ನೋಡಿ ನೋಡಿ ನಾನು ಕೆಲವು ಐಟಮನ್ನು ಕಲ್ತ್ಕೊಂಡೆ, ತೊಗೊಂಡು ಅದನ್ನು ಮನೇಲಿ ತೊಗೊಂಡು ಹೋಗಿ ಕಲಿಯುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ, ಅದರಿಂದ ನಾನು ತೊಗೊಳ್ಳಿಲ್ಲ ಅಂತಂದ. ನನಗೆ ಆವಾಗೇನೋ ಒಂದು ಸೂಜಿ ಚುಚ್ಚಾಗಾಯಿತು. ಇದು ಒಬ್ಬ ಮಾರಿಷಸಲ್ಲಿ ಇರ್ಬೋದಲ್ಲ, ಇಂಥ 1000 ಜನ ಇರ್ಬೋದು, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೇಗೆ ಇದನ್ನು ಲೀಸ್ಟ್ ಮಾಡೋದು ಹೇಗೆ ಗೊತ್ತಾಗಲಿಲ್ಲ. ಹಾಗೆ ಉಪ್ಪುಂದದ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಕೆದೂರು ಅಂಥೇಳಿ, ಅಲ್ಲೊಂದು ಸ್ಫೂರ್ತಿ ಧಾಮ ಅಂತಿದೆ. ಅಲ್ಲ ಅನಾಥ ಮಕ್ಕಳು, ಬಡ ಮಕ್ಕಳು, ಮತ್ತು ವಂಚಿತ ಮಕ್ಕಳು, ಈಗ ಒಂದು ವರ್ಗ ಅಲ್ಲಿದೆ. ಹಾಗಾಗಿ ಅವ್ರ ಜೊತೆಗೆ ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳೋ ಅಂಥೇಳಿ ಒಂದು ದಿನ ಪೂರ್ತಿ ಆ ಊರಿಗೆ ಹೋಗಿ ಅವ್ರ ಜೊತೆಯಲ್ಲಿ ಕಾಲ ಕಳೆದು ಅವರಿಗೆ ಮ್ಯಾಜಿಕ್ಗಳನ್ನು ಹೇಳಿಕೊಟ್ಟು, ಮ್ಯಾಜಿಕ್ ಕಿಟ್ಗಳನ್ನು ಅವರಿಗೆ ಉಚಿತವಾಗಿ ಕೊಟ್ಟು ಇದನ್ನು ಆ ದಿನ ನಾನು ಹೇಳಿ. ವಿಶೇಷ ಅಂದ್ರೆ ತುಂಬಾ ನಿಮ್ಮ ಬದುಕಿನಲ್ಲಿ ನೆನೆಸ್ಕೊಳ್ಳುವಂತ ವಿಷಯ. ಖಂಡಿತ, ನನಗೆ ಎಷ್ಟೋ ಕಡೆಯಲ್ಲಿ ಕಾರ್ಯಕ್ರಮಕ್ಕೆ 1,500 ಟಿಕೆಟ್ ಕೊಟ್ಟು ಜನ ಕೂತು ನೋಡ್ತಾರೆ, ಬಟ್ ಆ ದಿನ ನಾನಲ್ಲಿ ಹೋದಾಗ ಮ್ಯಾಜಿಕ್ಕನ್ನು ಹೇಳಿಕೊಟ್ಟಾಗ ಆ ಹುಡುಗರೆಲ್ಲ ಮ್ಯಾಜಿಕ್ ಬಾಲ್ ಇರ್ಬೋದು, ಮ್ಯಾಜಿಕ್ ಪುಸ್ತಕ ಇರ್ಬೋದು, ಅದನ್ನು ಹಿಡಿದು ಅದನ್ನು ಪಟ್ಟ ಖುಷಿ ಇದೆಯಲ್ಲ, ಒಂದೊಂದು 1,00,000 ಬೆಲೆ ಬಾಳುತ್ತೇನೋ, ಅಷ್ಟು ಖುಷಿ ಆಯ್ತು ನನಗೆ. ವಿಶೇಷವಾದ ಸರ್, ಹಾಗೆ ಎಲ್ಲ ಕ್ಷೇತ್ರಗಳಿಗಿಂತ ತಮ್ಮನ್ನು ಜನ ನೋಡಿದ ತಕ್ಷಣ ಗುರುತಿಸೋದು ಚಲನಚಿತ್ರ ರಂಗದ ಮೂಲಕ, ಈ ಒಂದು ರಂಗಕ್ಕೆ ತಾವು ಬಂದಿದ್ದು ಹೇಗೆ? ಇದು ಕೂಡ ಆಕಸ್ಮಿಕನೇ, ಬಟ್ ಆಸೆ ಇತ್ತು. ಯಾಕಂದರೆ ಬಣ್ಣದೊಂದು ವೀಕ್ನೆಸ್ ನೋಡಿ, ನೀವು ಬಣ್ಣ ಹಚ್ಕೊಂಡ್ರೆ ಅಂದಾಗ ಇನ್ನಷ್ಟು ಹೆಚ್ಚು ಬೆಳಕಿಗೆ ಬರಬೇಕು, ಇನ್ನಷ್ಟು ಹೆಚ್ಚು ಜನನ ತಲುಪಬೇಕು ಅಂತಕ್ಕಂಥ ಒಂದು ಬಣ್ಣದ ಒಂದು ವೀಕ್ನೆಸ್ ಇದೆ. ಆ ವೀಕ್ನೆಸ್ ನನಗೂ ಇತ್ತು. ಬಟ್ ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗುವಾಗ ನನಗೆ ಸಿನಿಮಾಗೆ ಸೇರಬೇಕು ಅಂತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಒತ್ತಾಯ ಸಿನಿಮಾಗೆ ಸೇರ್ಬೋದು ಸೇರ್ಬೋದು ಅಂತ ಹೇಳಿ. ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಬಂದಿತ್ತು, ಅದು ನಿರ್ದೇಶಕರ ಸಂಘದವರಿಂದ. ಇದು ನಾನು ಹೇಳ್ತಾ ಇರೋದು 83rd ಮಾತು. ಜಾಹೀರಾತು ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಕರ್ನಾಟಕದ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಡ್ತೇವೆ, ಆಸಕ್ತಿ ಇದ್ದವರು ಒಂದು ಅರ್ಜಿಯನ್ನು ಹಾಕಿ ಅಂತ ಹೇಳಿ. ಹಾಗೆ ನಾನು ಹಾಕಿದ್ದೆ. ಹಾಗೆ ನಿರ್ದೇಶಕರ ಸಂಘದಿಂದ ಒಂದು ಆಹ್ವಾನ ಬಂತು ಸಂದರ್ಶನಕ್ಕಾಗಿ. ಆ ಸಂದರ್ಶನದಿಂದ ನೋಡಿದಾಗ ಸುಮಾರು ಒಂದು 35-40 ಜನ ಆ ಕಾಲದ ಎಲ್ಲ ಖ್ಯಾತನಾಮ ಜಾದುಗಾರ ಸಾರಿ ನಿರ್ದೇಶಕರಲ್ಲಿದ್ದರು. ಆ ದಿವಸ ಕಾಶಿನಾಥ್ ಕೂಡ ಇದ್ದರು. ಹಾಗೆ ಅಲ್ಲಿ ನನ್ನ ಅವರ ಪರಿಚಯ ಆಯಿತು. ಅದರ ನಂತರ 1 ವರ್ಷದ ಮೇಲೆ ನಾನು ಪೂರ್ತಿ ಮರ್ತಿದ್ದೆ.
ಪೂರ್ತಿ ಸಂದರ್ಶನದ ವಿಷಯವನ್ನೇ ಮರ್ತಿದ್ದೆ ನಾನು. ಆಮೇಲೆ ಒಂದಿನ ಒಂದು ಪತ್ರ ಬಂತು, ಬಿಡಿಸಿ ನೋಡಿದ್ರೆ ಕಾಶಿನಾಥ್ ಅವರ ಪತ್ರ. ಗಣೇಶ್ ಅವರೇ, ನಿಮ್ಮ ಅಭಿನಯ ಸಾಮರ್ಥ್ಯ ಹಾಗೂ ನಿಮ್ಮ ಮುಖ ಮತ್ತು ಇದು ವರ್ಚಸ್ಸು ನೋಡಿ ನಮ್ಮ ಇಂಥ ಅನಾಮಿಕ ಅನ್ನೋ ಸಿನಿಮಾಕ್ಕೆ ನಿಮ್ಮನ್ನು ಪ್ರಮುಖ ಪಾತ್ರಕ್ಕೆ ನಾನು ಆಯ್ಕೆ ಮಾಡ್ತಾ ಇದ್ದೀನಿ, ನಮ್ಮ ಜೊತೆಗೆ ಒಂದು 3 ತಿಂಗಳು ನೀವು ಇರಬೇಕಾಗತ್ತೆ, ಅಸಾಧ್ಯವ ಅಂತಕ್ಕಂಥ ಒಂದು ಮಾತು ಹಾಕಿ ಪತ್ರ ಬಂದಿತ್ತು. ಆ ಪತ್ರ ಬಿಡಿಸಿ ನೋಡಿದಾಗ ನನಗೆ ಇಂಥದ್ದೇ ಅಂತ ಗೊತ್ತಿಲ್ಲ. ನಮ್ಮ ಭಾಷೆಯಲ್ಲಿ ಕುಂಚಟ್ ಅಂತ ಕರಿತೇವೆ, ಕುಂದಾಪುರದ ಭಾಷೆಯಲ್ಲಿ ಕುಂಚಟ್ ಅಂದರೆ ಖುಷಿಯಿಂದ ನಾವು ಎದ್ದು ಎದ್ದು ಹಾರುವಂಥದ್ದು, ಕಾಲುಗಳನ್ನು ಮಡಚಿ ಮೇಲೆ ಹಾರುವಂಥದ್ದು. ಅದು ಎಷ್ಟು ಹಾರಿದ್ದೇನೆ ಗೊತ್ತಾ ದಿನ ನಾನು, ಅಂದರೆ ಗೊತ್ತು ಏನು ಆಕಸ್ಮಿಕವಾಗಿ ಪತ್ರ ಬಂದಿದೆ ಅದು ಕೂಡ ಸಿನಿಮಾಕ್ಕೆ ಪ್ರಮುಖ ಪಾತ್ರಕ್ಕೆ ಕಾಶಿನಾಥ್ ಅವರಿಂದ. ಆವಾಗ ಫೇಮಸ್ ಡೈರೆಕ್ಟರ್ ಅವರು, ಅನುಭವ ಪರಿಚಯ ಬಂದಂಥ ಟೈಮಲ್ಲಿ ಅವ್ರ ಹೆಸರಂತೂ ಉತ್ಕೃಷ್ಟ ಶ್ರೇಷ್ಠ ಮಟ್ಟದಲ್ಲಿತ್ತು, ಅವರು ನನಗೆ ಕರೆದಿದ್ದಾರೆ. ಹೀಗೆ ಆ ಖುಷಿಯಿಂದ ಹಾರಿದ್ದೇನೆ. ಅವ್ರು ನನ್ನ ಅನಾಮಿಕ ಚಿತ್ರಕ್ಕೆ ಸೇರಿಸ್ಕೊಂಡ್ರು, ಅದರಿಂದ ಸರಪಳಿ ಆಗಿ ಅವರ ಎಲ್ಲ ಸಿನಿಮಾಗಳಲ್ಲೂ ಸುಮಾರೊಂದು 85ರಿಂದ 90ರವರೆಗೆ ಅವರೆಲ್ಲ ಅವರ ಸಿನಿಮಾಗಳ ಜೊತೆ ನಾನು ಕೆಲಸ ಮಾಡ್ತಾ ಸರ್. ಮುಂದೆ ಹಲವಾರು ಚಿತ್ರಗಳಲ್ಲಿ ತಾವು ಅಭಿನಯ ಮಾಡಿದ್ರು ಕೂಡ ಈ ಒಂದು ರಂಗವನ್ನು ಬಿಟ್ಟು ಹೊರಟೋಗ್ತೀರಾ, ಅದೇ ನಿಮ್ಮ ಜೊತೆ ಬಂದಂಥ ಜಗ್ಗೇಶ್ ಅವರು ಇವತ್ತು ನಾಯಕ ನಟರಾಗಿದ್ದಾರೆ, ಇದ್ರ ಬಗ್ಗೆ ತಮ್ಗೆ ಏನನ್ಸುತ್ತೆ? ನಾನು ಹೊರಟೋಗಿಲ್ಲ, ಅವರೇ ಬಿಟ್ರೇನೋ. ಇನ್ನಂತೂ ಅದಕ್ಕೊಂದು ಆಕಸ್ಮಿಕ ಒಂದು ಘಟನೆ ಇದೆ. ಮಿಸ್ಟರ್ ವಿನೋದ್ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ನಾನು ನಟನೆ ಮಾಡ್ತಾ ಇದ್ದೆ. ಆ ನಟನೆ ಬೆಂಗಳೂರಿಂದ ಹೊರವಲಯದಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೀತಾ ಇರಬೇಕಾದ್ರೆ ಆ ದಿನ ಯಾಕೋ ನನಗೆ ಕಳವಳ. ಶೂಟಿಂಗ್ ಮುಗಿಸಿ ನಾನು ಸಂಜೆ ರೂಮಿಗೆ ಬಂದೆ. ರೂಮಿಗೆ ಬಂದಾಗ ಆ ರೂಮಲ್ಲಿ ಇರ್ತಕ್ಕಂಥ ರಿಸೆಪ್ಷನಿಸ್ಟ್, ಆ ಹೋಟೆಲ್ ರಿಸೆಪ್ಷನಿಸ್ಟು ಒಂದು ಚೀಟಿ ಕೊಡ್ತಾನೆ. ಆ ಚೀಟಿಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಮನೆಗೆ ಅಮ್ಮನಿಗೆ ಸ್ವಲ್ಪ ಸೀರಿಯಸ್ ಅಂತೆ, ಮನೆಗೆ ಫೋನ್ ಮಾಡಬೇಕಂತೆ ಅಂತ ಇದೆ. ಆವಾಗ ಈ ಥರ ಫೋನ್ಗಳಿರಲಿಲ್ಲ, ಮೊಬೈಲ್ಗಳಿರಲಿಲ್ಲ, ಅಲ್ಲಿಂದ ನಮ್ಮ ಮನೆ ಕಡೆಗೆ ಫೋನ್ ಮಾಡೋಣ ಅಂತಂದ್ರೆ ಫೋನ್ ಸಿಕ್ಕಲಿಲ್ಲ. ಬಟ್ ಬೆಂಗಳೂರಿನಲ್ಲಿರ್ತಕ್ಕಂಥ ನನ್ನೆಲ್ಲ ರಿಲೇಟಿವ್ಸ್ಗಳು ಹೇಳಿದ್ರು, ಇಲ್ಲ ನೀನು ಇಮಿಡಿಯೇಟ್ ಹೋಗೋದು ಒಳ್ಳೆಯದು, ಹೋಗಿ ಮಾತಾಡೋದು ಒಳ್ಳೆಯದು ಅಂತ ಹೇಳಿದ್ರು. ಸರಿ ಅಂತ ನಾನು ನಮ್ಮ ಸ್ನೇಹಿತರನ್ನ ಸೇರಿಸ್ಕೊಂಡು ನನ್ನ ರಿಲೇಟಿವ್ಸ್ಗಳು ಸೇರಿಕೊಂಡು ಕಾರಲ್ಲಿ ಊರಿಗೆ ಬಂದೆ. ಊರಿಗೆ ಬಂದಾಗ ಬೆಳಿಗ್ಗೆ ಬೆಳಿಗ್ಗೆ ಆಗಿತ್ತು. ಊರಿಗೆ ಬಂದು ನೋಡ್ತಾ ಇದ್ದೀನಿ, ಮನೆಯ ಮುಂದುಗಡೆ ಎಲ್ಲ ಜನ ನಿಂತಿದ್ದಾರೆ, ಎಲ್ಲ ನನ್ನ ನಿರೀಕ್ಷೆಯನ್ನೇ ನಾಡ್ತಾ ಇದ್ದಾರೆ. ಮನೆಗೆ ಒಳಗೆ ಹೋಗಿ ನೋಡ್ತೀನಿ, ಅಮ್ಮ ಆಯಸ್ಸಿನ ಮೇಲೆ ಗಟ್ಟಿಯಾಗಿ ಮಲಗಿದ್ದಾರೆ. ಆವಾಗ ನನಗನ್ನಿಸ್ತು, ಅಮ್ಮ ಜೀವನ ಪೂರ್ತಿ ನನ್ನನ್ನು ಕಾದಿದ್ದಾಳೆ, ಮಗ ಯಾವಾಗ ಬರ್ತಾನೆ ಅಂದರೆ. ನಾನೆಲ್ಲ ನನ್ನ ರಾತ್ರಿಗಳ ಓಡಾಟ ಇರ್ಬೋದು, ನನ್ನ ಕಾರ್ಯಕ್ರಮ ಇರ್ಬೋದು, ಹೀಗೆ ಜೀವನ ಪೂರ್ತಿ ಬದುಕಲಿ ಕಾದವಳು. ಕೊನೆಗೂ ಕಾಯಬೇಕಾಯ್ತು, ಕಾರಣ ನನ್ನ ಸಿನಿಮಾ ಅಂತ. ಅದು ಆ ಸಿನಿಮಾ ಆ ಟೈಮಲ್ಲಿ ನಾನು ಒಬ್ಬ ಕ್ಯಾಬ್ರೆ ನರ್ತಕ್ಕೆ ಜೊತೆಗೆ ಸನ್ನಿವೇಶ. ಅಲ್ಲಿ ಸಂದರ್ಭದಲ್ಲಿ ನಿಮ್ಮ ಪತ್ನಿಯವರು, ನಿಮ್ಮ ಮಕ್ಕಳು? ಅವಾಗ ಮದುವೆ ಆಗಿರಲಿಲ್ಲ, ಅವಾಗ ಮದುವೆ ಆಗಿರಲಿಲ್ಲ. ಅವಾಗ ನನ್ನ ಒಬ್ಬನೇ ಹುಡುಗ ನಮ್ಮ ತಾಯಿಗೆ. ಆದರೂ ಕೂಡ ಆ ಸಂದರ್ಭ ನನಗೆ ಒಂದು ಬಹಳ ಮನಸ್ಸಿಗೆ ಕಹಿ ಅನುಭವಗಳನ್ನು ಕೊಡ್ತು. ಇಂಥದ್ದೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನೋವು ಮಾಡಿ ನಾನು ಈ ಸಿನಿಮಾ ಕ್ಷೇತ್ರ ಅಂಥೇಳಿ ಅದ್ರ ಬೆನ್ನಿಂದಿರಬೇಕಾ ಅಂತ ಅನ್ನಿಸ್ತು. ಆ ನೋವಿಂದಾಗಿ ಮತ್ತೆ ಮತ್ತೆ ನನಗೆ ಅದು ಸಮಸ್ಯೆ ಆಗಿರೋದ್ರಿಂದ ಅದರ ಮೇಲೆ ಹೆಚ್ಚಿನ ಪ್ರಯತ್ನ ನಾನು ಆ ಕಡೆ ಮಾಡಲಿಕ್ಕೆ ಹೋಗಿಲ್ಲ. ಮತ್ತು ನನ್ನ ತೆಕ್ಕೆಯಲ್ಲಿ ಬೇರೆ ಬೇರೆ ಪ್ರಕಾರಗಳಿದ್ದವು, ಆದ್ದರಿಂದ ನನ್ನನ್ನು ಬೇರೆ ಬೇರೆ ಕಾರಣಗಳಿಂದ ನಾನು ನನಗೆ ನನ್ನ ಆತ್ಮಕ್ಕೆ ತೃಪ್ತಿ ಕೊಡ್ತಕ್ಕಂಥ ಬೇರೆ ಬೇರೆ ವಿಷಯಗಳು. ಸದಾಕಾಲ ಇಲ್ಲಿ ಆಗಲಿಂದ ಹೇಳಿದರೆ ಗ್ರಾಮೀಣ ಪ್ರದೇಶದಿಂದ ಬಂದು ಈ ಒಂದು ಮಟ್ಟಕ್ಕೆ ಏನು ಕಲೆಯಲ್ಲಿ ಬೆಳೀತಾ ಬಂದಿದ್ದರೆ, ಇನ್ನು ಮುಂದೆ ಕೂಡ ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳು ನಿಮ್ಮ ಮೂಲಕ ಆಗಲಿ, ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇನ್ನು ಹೆಚ್ಚಿನ ತರಬೇತಿ ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಬೆಳಗು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕಲಾ ಜೀವನದ ಹಲವಾರು ಅನುಭವಗಳನ್ನು ನಮ್ಮೆಲ್ಲ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ, ನಮ್ಮಲ್ಲಿ ವೀಕ್ಷಕರ ಪರವಾಗಿ ಜೊತೆಗೆ ದೂರದರ್ಶನದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ನಿಮಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಷ್ಟೊಂದು ಜನರನ್ನು ಪರಿಚಯ ಮಾಡಿದ್ದೀರಿ. ಈ ಬೆಳಗಿನ ಈ ಹೊತ್ತಲ್ಲಿ ಎಲ್ಲರನ್ನ ನನಗೆ ಉತ್ಸಾಹ ಪ್ರೇರಣೆ ಕೊಟ್ಟಿದ್ದೀರಿ, ನಿಮಗೂ ಕೂಡ ವಂದಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇಲ್ಲಿ ತನಕ ಓಂ ಗಣೇಶ್ ಅವರ ಬದುಕು ಮತ್ತು ಬರಹದ ಬಗ್ಗೆ ನಾವು ಇದೀಗ ತಿಳ್ಕೊಂಡ್ವಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ರೈತರಿಗೆ ಸಲಹೆ. ಸಾವಯವ ಗೊಬ್ಬರಗಳನ್ನು ಸಕಾಲದಲ್ಲಿ ಮಣ್ಣಿಗೆ ಹಾಕುವುದರಿಂದ ಬೆಳೆಯ ಬೇರುಗಳು ಚೆನ್ನಾಗಿ ವೃದ್ಧಿಯಾಗಿ ಮಣ್ಣಿನ ಆಳಕ್ಕೆ ಇಳಿಯಲು ಅನುಕೂಲವಾಗುತ್ತದೆ. ಮಣ್ಣಿನ ರಚನೆ, ಮಣ್ಣಿನ ಕಣಗಳ ಹೊಂದಾಣಿಕೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಮಣ್ಣಿನ ಕಣಗಳಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಿ ಎರಡು ಮಳೆ ದಿನಗಳ ಅಂತರ ಸ್ವಲ್ಪ ಹೆಚ್ಚಾದರೂ ಸಹ ಬೆಳೆಯು ಬೇಗ ಒಣಗುವುದಿಲ್ಲ. ಭೂಮಿಯಲ್ಲಿ ಬೆಳೆಗಳ ಬೆಳವಣಿಗೆಗೆ ಅನುಕೂಲವಾಗುವಂತಹ ಅಸಂಖ್ಯಾತ ಸೂಕ್ಷ್ಮಾಣುಜೀವಿಗಳಿದ್ದು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಾಗ ಅದರಲ್ಲಿರುವ ಸಾವಯವ ಅಂಶವು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಕಲ್ಪಿಸುತ್ತದೆ. ಇದರಿಂದ ಈ ಜೀವಾಣುಗಳ ಚಟುವಟಿಕೆ ಹೆಚ್ಚಿ ಮಣ್ಣು ಹದಗೊಳ್ಳುತ್ತದೆ. ಸಾವಯವ ಗೊಬ್ಬರಗಳಲ್ಲಿ ಬೆಳೆಗೆ ಬೇಕಾಗುವಂತಹ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂಶಗಳೇ ಅಲ್ಲದೆ ಲಘು ಪೋಷಕಾಂಶಗಳು ಸಹ ದೊರೆಯುತ್ತವೆ. ಸಾವಯವ ಗೊಬ್ಬರಗಳು ಎಲ್ಲ ಪೋಷಕಾಂಶಗಳನ್ನು ಬೆಳೆಗೆ ತಕ್ಕ ಮಟ್ಟಿಗೆ ಒದಗಿಸಿ ಬೆಳೆಯ ಸಮಗ್ರ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತವೆ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಇಂದಿನ ದಿನಚರಿ: ಇಸ್ಕಾನ್ ರಾಧಾಕೃಷ್ಣ ಮಂದಿರ ಬೆಂಗಳೂರು ಯುವರಾಷ್ಟ್ರೀಯದಲ್ಲಿ ಬ್ರಹ್ಮ ರಥೋತ್ಸವ ಸಮಾರಂಭ, ಸ್ಥಳ ಇಸ್ಕಾನ್ ದೇವಾಲಯ, ವೆಸ್ಟ್ ಆಫ್ ಕಾರ್ಡ್ ರಸ್ತೆ, ಬೆಂಗಳೂರು. ಸಮಯ ಬೆಳಿಗ್ಗೆ 8 ಗಂಟೆಗೆ. ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಯುವರಾಷ್ಟ್ರೀಯದಲ್ಲಿ ಶ್ರೀ ಶಾರದಾದೇವಿಯವರ ಜನ್ಮ ದಿನೋತ್ಸವ ಹಾಗೂ ವಿವೇಕಾನಂದ ಚಿಂತನ ಸಮಾವೇಶ ಕಾರ್ಯಕ್ರಮ.
ಸ್ಥಳ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ, ರಾಮಕೃಷ್ಣ ನಗರ, ಕುಣಿಗಲ್ ರಸ್ತೆ, ತುಮಕೂರು. ಸಮಯ ಬೆಳಿಗ್ಗೆ 9:30. ಆತ್ಮೀಯ ವೀಕ್ಷಕರ, ಇದೀಗ ನಾವು ಬೆಳಗು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಲೇಖಕರು ಹಾಗೆ ಉಪನ್ಯಾಸಕರು ಆದಂಥ ಶ್ರೀಯುತ ಪ್ರೊಫೆಸರ್ ರಾಜೇಶ ಹೊಂಗಲ ಅವರು. ಇಲ್ಲಿಗೆ ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಬೆಳಗು ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಕೇಂದ್ರ ಚುನಾವಣಾ ಆಯೋಗ. ಸಿಲೆಯೊಡನೆ ಕುಣಿದಾಡು ಬಾರ. ಅಬ್ಬಬ್ಬಾ, ಯಾವತ್ತಿನ